सर्वदेवैकज्ञः परमगुरुरभीष्टा भक्तितः सज्जनानां निखिलगुणगणान्नो नित्यनिर्मुक्तदोषः सरसिजनैर्नमोऽसौ श्रीपतिं मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः जन्माद्यस्य यतोन्द्वय यतोन्मयादितरतश्चाद्येष्वभिज्ञस्वरा ते मे ब्रह्म हृदाय आदिकवये मुष्यन्ति यं सूरयः तेजो वारिमृदां यथा विनिमयो यत्रत्य सर्वो मृषा धाम्रास्वेन सदा निरस्तपुलकं सत्यं परं धीमहि नारायणं नमस्कृत्य नरञ्जयि वनरोत्तमं देवीं सरस्वतीं व्यासं ततो जयमुदीरेत् निगमकल्पतरोर्गलितं परं सुखमुखात् अमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायं विरहतातरः विभाव पुत्रेति तन्मयतया तर्वोऽपि नीतुहूतं सर्वभूतहृदयं मणिमानतोऽस्मि ीहान्यतितमो बन्धमोक्षार्थे यत्नात् तस्य श्रीब्रह्मरुद्रस्वरवेदसम्प्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यभेदः पूर्णानन्दो अव्ययो यो गुरुरपि परमश्चिन्तयित्तं महन्तं श्रीगुरुभ्यो नमः हरिः ॐ ಜ್ಞಾನ ವಿಜ್ಞಾನದಿಂದ ಕೂಡಿದ ರಹಸ್ಯವನ್ನು ನಾನು ನಿನಗೆ ಹೇಳ್ತೇನೆ. ಅದರಿಂದಾಗಿ ಯಾವುದೇ ಥರದ ನಿನಗೆ ತತ್ವಜ್ಞಾನ ನನ್ನ ಅನುಗ್ರಹದಿಂದ ಬರುತ್ತೆ ಅಂತ ಹೇಳಿವೆ. ಆ ಭಗವಂತ 1000 ವರ್ಷ ತಪಸ್ ಮಾಡಿ ದರ್ಶನವನ್ನು ಅನುಗ್ರಹಿಸಿದ ಭಗವಂತ ಏನು ಹೇಳ್ತಾನೆ? ಮುಖ್ಯವಾದ ಭಾಗವತ ಸಾರಾಂಶವನ್ನು 4 ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಋತೆ ಅಹಮೇವ ಆಸ ಅಗ್ರೇ ನಾನ್ಯತ್ ಸರ್ವರಂ ಪಶ್ಚಾದಹಂ ತ್ವಮೇತ ಯೋ ಶಿಷ್ಯೇತ ಸೋಸ್ಮ್ಯಹಂ. ಮುಖ್ಯವಾಗಿ ಇಲ್ಲಿ ಹೇಳತಕ್ಕಂಥದ್ದು ನಾನೇ ಸೃಷ್ಟಿಕಿಂತ ಇದ್ದೆ, ಬೇರೆ ಯಾವುದು ಕಾರ್ಯಕಾರಣ ಪ್ರಪಂಚ ಅಥವಾ ಮೂರ್ತಾಮೃತ ಪ್ರಪಂಚ ಅಂದರೆ ಮೂರ್ತ ಪದಾರ್ಥ ಅಂದರೆ ನಿಮ್ಗೆ ಗೊತ್ತುಂಟು, ಪೃಥ್ವಿ ಅಥವಾ ತೇಜಸ್ಸು, ಅಮೃತ ಪದಾರ್ಥ ಅಂದರೆ ಆಕಾಶ ಮತ್ತು ವಾಯು ಅಥವಾ ಕಾರ್ಯಕಾರಣ ರೂಪವಾದಂತಹದ್ದು ಅದನ್ನು ಇಟ್ಕೊಳ್ಬೋದು. ಯಾಕೆಂದರೆ ಸತ್ ಅಂದರೆ ಸ್ಥೂಲ ರೂಪವಾದದ್ದು ಕಾರ್ಯ, ಅಸತ್ ಅಂದರೆ ಸೂಕ್ಷ್ಮ ರೂಪವಾದದ್ದು ಕಾರಣ. ಹೀಗೆ ಯಾವುದೇ ಪದಾರ್ಥವೂ ಕೂಡ ಇರಲಿಲ್ಲ ಅದು ತಪ್ಪಾಗ, ಯಾಕೆಂದರೆ ತಮ ಆಸಿ ತಮಸಾ ಉಲ್ಲಮಗ್ರೆ ಸೃಷ್ಟಿಗಿಂತ ಮೊದಲು, ಹಾಗಾದರೆ ಸೃಷ್ಟಿಗಿಂತ ಮೊದಲು ಕಾಲ ಇತ್ತೋ ಇಲ್ಲೋ ಅಗ್ರೆ ಅಂತ ಹೇಳುವಾಗ ಕಾಲ ಇಲ್ಲ, ಜೀವನಿದ್ದು ಪ್ರಕೃತಿ ಇದೆ ಮತ್ತು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದರಂಥ ಪರಂ ಅಂತಲೇ ಉಂಟು, ಪರಂ ಸ್ವತಂತ್ರವಾಗಿ ಇರಲಿಲ್ಲ, ಸೃಷ್ಟಿಗಿಂತ ಮೊದಲು ನಾನೊಬ್ಬನೇ ಸ್ವತಂತ್ರ, ಬೇರೆ ಯಾವುದೂ ಕೂಡ ಸ್ವತಂತ್ರ ಇದ್ದರೂ ಅದು ಅಸ್ವತಂತ್ರವಾಗಿದೆ ಅಶಕ್ತವಾಗಿತ್ತು ಎಂಬ ಅರ್ಥದಲ್ಲಿ ಪರಂ ಎಂಬ ಸೂಚನೆ ಮಾಡ್ತಾರೆ. ಸ್ವತಂತ್ರವಾಗಿ ಯಾವುದೂ ಇರಲಿಲ್ಲ, ಅಸ್ವತಂತ್ರವಾಗಿದೆ. ಪಶ್ಚಾತ್ ಸೃಷ್ಟಿಗಿಂತ ಸೃಷ್ಟಿ ಲಯ ಆದ ನಂತರ ಅಹಂ ಸ್ವತಂತ್ರ, ನಾನೊಬ್ಬನೇ ಪರ, ತಮೇತಚ್ಚ ಪರ ಆಗಿರುವುದಿಲ್ಲ. ಲಯಾದ ನಂತರವೂ ಕೂಡ ಅಹಮೇವ ಪರ, ತಮೇತಚ್ಚ ನ ಪರ ಅಲ್ಲ. ಕೊನೆಗೆ ಪರನಾಗಿ ಪ್ರಣಯ ಕಾಲದಲ್ಲಿಯೂ ಪರನಾಗಿ ಇರುವವನು ನಾನೊಬ್ಬನೇ ಇರ್ತೇನೆ ಅಂತ ಭಗವಂತ ಹೇಳ್ತಾರೆ. ಅರ್ಥ ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥ ವಿಚಾರ ಏನಿದೆ, ಸ್ವತಂತ್ರ ಅಸ್ವತಂತ್ರದಿಂದ ನಿಗಮ ತಪ್ತಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು ಅಸ್ವತಂತ್ರಂ ತಮೇತ. ಇದು ಮುಖ್ಯ, ಯಾಕೆಂದರೆ ನಮಗೆ ಅದೃಷ್ಟ ಭಾಗವತ ಹೇಳುವಂತೆ ನಮಗೆ ಯಾಕೆ ಬಂಧನ ಬಂದಿದೆ? ಅದೃಷ್ಟ ಅಶ್ರುತ ವಸ್ತುತ್ವ ಸಜೀವೋ ಯ ಪುನರ್ಭವ, ವಸ್ತು ಸ್ವತಂತ್ರ ಉದ್ದಿಷ್ಟ. ಸ್ವತಂತ್ರನಾದ ಭಗವಂತನನ್ನು ನಾವು ನೋಡಲಿಲ್ಲ, ನಾವು ಕೇಳಲಿಲ್ಲ, ಆದ್ದರಿಂದಾಗಿ ಈ ಜೀವ ಬಡಪ, ಈ ಜೀವ ತನ್ನನ್ನೇ ಸ್ವತಂತ್ರ ಅಂತ ಭ್ರಮಿಸಿ ಸ್ವತಂತ್ರದ ಸೋಗು ಹಾಕಿ ವ್ಯವಹಾರ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ನಿಜವಾದ ಸ್ವತಂತ್ರನಾದ ಭಗವಂತನಿಂದ ಲಿಂಗದೆಯಲ್ಲಿ ಬಂದಿಯಾಗಿ ನಾನಾ ಥರದ ದೇಹ ಇರುವ ಕಾರಾಗೃಹದಲ್ಲಿ ಒದ್ದಾಡ್ತಾ ಇದ್ದಾನೆ, ಮತ್ತೆ ಮತ್ತೆ ಹುಡ್ತಾನೆ, ಮತ್ತೆ ಮತ್ತೆ ಸಾಯ್ತಾನೆ. ಹಾಗಾಗಿ ಆ ಸ್ವತಂತ್ರನಾದ ಭಗವಂತನ ಅರಿವು ಮುಖ್ಯ, ನಾನು ಅಸ್ವತಂತ್ರ ಭಗವಂತ ಸ್ವತಂತ್ರ ಎಂಬ ಅರಿವು ಮುಖ್ಯ. ಹಾಗಾಗಿ ಆಚಾರ್ಯರು ಅದನ್ನು ತತ್ವ ವಿವೇಕ ತತ್ವ ಸಂಗ್ರಹ ಹೇಳ್ತಾರೆ. ಏನ್ರಿ ತತ್ವಗಳನ್ನೆಲ್ಲ ಲೆಕ್ಕ ಮಾಡ್ತಾರೆ ಕೆಲವರು, ನಿತ್ಯ ಅನಿತ್ಯ ಜೀವ ಜಡ
ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಷಯದ ಸಮವಾಯ. ಪದಾರ್ಥಗಳು ಹೇಳುವ ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಷಯದ ಸಮವಾಯ ಅಭಾವ. ಕಾರ್ಕಿಗಳು ವಿಭಾಗ ಮಾಡ್ತಾರೆ, ಇನ್ನು ಕೆಲವು ಚೇತನಾಚೇತನ ವಿಭಾಗ ಮಾಡ್ತಾರೆ. ಕೃಷಿ ಗೊತ್ತಾಗ ಈ ತತ್ವದನ್ನೆಲ್ಲ ಲೆಕ್ಕ ಮಾಡಿ ಏನು ಉಪಯೋಗ? ತತ್ವವನ್ನು ಯಾರು ಲೆಕ್ಕ ಮಾಡಬೇಕು ಗೊತ್ತಿಲ್ಲೋ ನಿಮಗೆ ಕೇಳ್ತಾರೆ. ಸ್ವತಂತ್ರ ಅಸ್ವತಂತ್ರ ಹೀಗೇನು ಲೆಕ್ಕ ಮಾಡಬೇಕು ಅಂದರೆ ಏನರ್ಥ? ಎಲ್ಲ ತತ್ವಗಳು ಭಗವಂತ ಅಧೀನದಲ್ಲಿ ಇದೆ ಅಂತ ತಿಳ್ಕೊಳ್ಬೇಕ್ರಿ. ಇಲ್ಲದೆ ಸುಮ್ಮನೆ ಏನು ಗಂಗೆ ಹತ್ರ ಬಂದು ಬೈಗೆ ಉಸುಕನ್ನು ಲೆಕ್ಕ ಮಾಡಿದ ಹಾಗೆ ಮರಣನ ಲೆಕ್ಕ ಮಾಡಿದ ಏನು ಉಪಯೋಗ ಅಂತ ಕೇಳ್ತಾರೆ. ಉಪಯೋಗ ಇಲ್ಲ ಈಗ ನಾನು ಹೇಳ್ತಕ್ಕಂಥ ಅದು ಲೆಕ್ಕ ಮಾಡುವಾಗ ಸ್ವತಂತ್ರ ಅಸ್ವತಂತ್ರ ಲೆಕ್ಕ ಮಾಡಿ ಸ್ವತಂತ್ರರಾದ ಭಗವಂತನ ಅಧೀನದಲ್ಲಿ ಎಲ್ಲ ಅಸ್ವತಂತ್ರ ಆದ ವಸ್ತು ಇದೆ ತಿಳ್ಕೊಂಡ್ರೆ ಉದ್ಧಾರ ಆಗ್ತದೆ. ಇಲ್ಲದೆ ಸುಮ್ಮನೆ ಮರಳು ಲೆಕ್ಕ ಮಾಡಿದಾಗ ಏನು ಉಪಯೋಗ ಅಂದರೆ ಹಾಗಾಗಿ ಅದನ್ನು ಮೊದಲು ಹೇಳಿದ್ರೆ ಇಲ್ಲಿ ಸ್ವತಂತ್ರ ಪರಮಾತ್ಮ ಒಬ್ಬನೇ ಸ್ವತಂತ್ರ, ನಾನು ಎಂದೆಂದು ಸ್ವತಂತ್ರವಾಗಿ ಉಳಿದ್ದೇನೆ, ಬೇರೆ ಎಲ್ಲ ಸ್ವತಂತ್ರ ಅಂದರೆ ಸೃಷ್ಟಿಗಿಂತ ಮೊದಲು ನಾನು ಸ್ವತಂತ್ರ. ಲಯ ಆದ ಅನು ಲಯ ಆದ ನಂತರ ನಾನು ಸ್ವತಂತ್ರವಾಗಿರ್ತೇನೆ. ಅದರ ಅರ್ಥ ಯಾಕೆ ಹೇಳಿದ್ದು? ನಾನೊಬ್ಬನೇ ಸ್ವತಂತ್ರ ಸಂಶಯ ಬರ್ತದೆ. ಸೃಷ್ಟಿಗಿಂತ ನಾನೇ ಮೊದಲು ಸ್ವತಂತ್ರ, ಬೇರೆ ಯಾರು ಸ್ವತಂತ್ರ ಇಲ್ಲಂತ ಗೊತ್ತಾಗುತ್ತೆ. ಲಯ ಆದ ನಂತರ ನಾನೇ ಸ್ವತಂತ್ರ, ನೀ ಯಾರು ಸ್ವತಂತ್ರ ಅಂತ ಗೊತ್ತಾಗುತ್ತೆ. ಕಾರಣ ಏನಂದರೆ ನಾವು ಸೃಷ್ಟಿಗಿಂತ ಮೊದಲು ನಾವು ಸ್ವತಂತ್ರ ಆಗಿದ್ದರೆ ನಿಜವಾಗಿಯೂ ಕೂಡ ನಮಗೇನು ಮಾಡಬೇಕಿತ್ತು? ನಮಗೆ ಬೇಕಾದ ತಂದೆ ತಾಯಿಗಳಲ್ಲಿ ಹುಟ್ಟಬೇಕಿತ್ತು, ನಮಗೆ ಬೇಕಾದ ಯೋನಿ ಹುಟ್ಟಬೇಕಿತ್ತು, ಅಥವಾ ಹುಟ್ಟನ್ನು ತಪ್ಪಿಸ್ಕೊಳ್ಬೋದಿತ್ತು. ಅನಿವಾರ್ಯವಾಗಿ ನಾನಾ ಯೋನಿಯಲ್ಲಿ ಕರ್ಮಕ್ಕೆ ಪಶುವನಾಗಿ ಭಗವಂತನ ಅಧೀನರಾಗಿ ಹುಟ್ಟಬೇಕಾಗುತ್ತೆ. ಸೃಷ್ಟಿಗಿಂತ ಮೊದಲು ನಾವು ಸ್ವತಂತ್ರರ, ನಾವು ಇಂದಾದಾಗೆ ಹುಟ್ಟಬೇಕು ಅಂದ್ರೆ ಆಗತ್ತಾ? ಅಥವಾ ಹುಟ್ಟಲೇಬಾರ್ದು ಅಂದ್ರೆ ಆಗತ್ತಾ? ಬಂದು ಆ ಯೋನಿಯಲ್ಲಿ ಅನಿವಾರ್ಯವಾಗಿ ದೇವರು ಹಾಕೇ ಬಿಡ್ತಾರೆ. ಸೃಷ್ಟಿಗಿಂತ ಮೊದಲು ನಾವು ಎಲ್ಲಿ ಸ್ವತಂತ್ರ? ತಾಯಿಯ ಗರ್ಭದಲ್ಲಿ ಒದ್ದಾಡ್ತಾ ಇದ್ದೇವಲ್ಲ, ಏ ಅವೈಡ್ ಮಾಡಲಿಕ್ಕೆ ಆಗತ್ತೆ ನಮಗೆ. ಗೊತ್ತಾಗುತ್ತೆ ಸೃಷ್ಟಿಗಿಂತ ಮೊದಲು ಸ್ವತಂತ್ರ, ಸತನಂತರ ನಾವು ಸ್ವತಂತ್ರ. ಸ್ವತಂತ್ರ ಆಗಿದ್ದರೆ ನರಕಕ್ಕೆ ಆಗುತ್ತೆ, ಸೀದೋ ಹೋಗೋದಿರ್ತಾರೆ ಸ್ವರ್ಗಕ್ಕೋ ಮೋಕ್ಷಕ್ಕೋ. ಎಲ್ಕೊಂಡು ಹೋಗ್ತಾ ನಿಯಮ ಅನಿವಾರ್ಯವಾಗಿ ಹೋಗಬೇಕಾಗುತ್ತೆ. ಹಾಗಾದರೆ ಲಯ ಆದ ನಂತರವೂ ನಾವು ಸ್ವತಂತ್ರ ಅಲ್ಲ, ಆದರೆ ಮಧ್ಯದಲ್ಲಿ ಹಾರಾಡ್ತಾ ಇದ್ದೀವಿ ಸ್ಥಿತಿ ಕಾಲದಲ್ಲಿ ನಾನು ಸ್ವತಂತ್ರ, ನಾನು ಮಾಡಿದ ಹಾಗೆ ಹೀಗೆ ಅಂತ. ಇದು ಭ್ರಮೆ, ಮೊದಲು ಸ್ವಾತಂತ್ರ್ಯ ನಿನ್ನಲ್ಲಿಲ್ಲ, ನಂತರ ಇರೋದು ಮಧ್ಯದಲ್ಲಿ ಹಾಕುವಂಥದ್ದು. ಹಾಗಾದರೆ ಬುದ್ಧಿಭ್ರಮಣೆ ಅಂತ ಇಷ್ಟೇ ಅರ್ಥ. ಇದುವಾಗಿ ಸ್ವಾತಂತ್ರ್ಯ ಇದೆ, ಇದು ನಮಗೆ ಅರಿವು ಒಂದು ಮನಸ್ತಕ್ಕಂಥ. ಋತೆ ಅರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ ಆತ್ಮನೋ ಮಾಯಾಂ ಯಥಾಭಾಸೋ ಯಥಾಗಮಃ. ಎರಡನೇದು ನೋಡಿ, ದೇವರು ನಮ್ಮಿಂದ ದೇವರಿಗೆ ಏನು ಆಗಬೇಕು? ನಮ್ಮಿಂದ ದೇವರಿಗೆ ಏನು ಪ್ರಯೋಜನ ಇಲ್ಲ, ಏನು ತೊಂದರೆಯೂ ಇಲ್ಲ. ನಾವು ಬಾಡ್ದಿದ್ದವರು ನಾವು ಜೀವಾತ್ಮನಾಗಲಿ ತಮ ಅಂದರೆ ಪ್ರಕೃತಿಯಾಗಲಿ ಆಭಾಸ ಅಂದರೆ ಜೀವ ಎರಡೂ ಕೂಡ ಯಾಕೋ ಬೇಡದಿದ್ದವು. ಯಾರು ಏನನ್ನು ಮಾಡಲಿಕ್ಕಾಗಲ್ಲ, ಒಳ್ಳೆಯದನ್ನು ಮಾಡಲಿಕ್ಕಾಗಲ್ಲ, ಕೆಟ್ಟದನ್ನು ಮಾಡಲಿಕ್ಕಾಗಲ್ಲ ಅಂತ ಹೇಳುವಂಥ ಒಂದು ವಿಷಯ. ಯಾಕೆಂದರೆ ಋತೆ ಅರ್ಥಂ ಯತ್ ಪ್ರತೀಯೇತ, ಅರ್ಥಂ ಋತೆ ಪ್ರಯೋಜನದ ಹೊರತಾಗಿ ಎಲ್ಲವನ್ನೂ ದೇವರಲ್ಲಿ ಈ ಜೀವ ಕಾಣ್ತದೆ, ಜಡ ಕಾಣ್ತದೆ, ಎಲ್ಲ ಪದಾರ್ಥಗಳು ಕಾಣ್ತದೆ, ಅದು ಪ್ರಯೋಜನಕಾರಿಯಾಗಿ ಇಲ್ಲ ಇಲ್ಲ ಅಂತ ಹೇಳೋದವರು. ಯಾಕೆ ಎಷ್ಟೋ ಕಡೆ ದೇವರಲ್ಲಿ ನನ್ನಲ್ಲಿ ಜಗತ್ತಿಲ್ಲ ಅಂತ ದೇವರು. ನಚಮಸ್ತಾನಿ ಭೂತಾನಿ ಪಶ್ಚಿಮೇ ಯೋಗ ವಿಶ್ವ ಮಸ್ತಾನೆ ಮಸ್ತಾನೆ ಸರ್ವಭೂತಾನೆ ಅನ್ನೋ ಸಂಜೆ ಹೇಳ್ತಾರೆ. ನನ್ನಲ್ಲೇ ಎಲ್ಲ ಭೂತಗಳು ಇದ್ದ ಅಂತ ಇದ್ದಕ್ಕಿದ್ದಾಗ ಹೇಳ್ತಾರೆ. ನಜ ಮಸ್ತಾನೆ ಇದೆ ಅಂತ ಹೇಳ್ತೀವಿ, ಮತ್ತೆ ಇಲ್ಲ ಅಂತ ಹೇಳ್ತೀವಲ್ಲ, ಮನೆ ಇದ್ದರೂ ಇಲ್ಲದಂತೆ ಇದೆ. ನನಗೆ ಅದರಿಂದ ಏನು ಉಪಯೋಗ ಇಲ್ಲ. ಮನೆಯಲ್ಲಿ ಬೆಡ್ ರೆಸ್ಟಲ್ಲಿ ಇದ್ದರೆ ಮಗ ಇದ್ದಾನ ಏ ಯಾರು ಇರಲಿ ಹೆಲ್ಪ್ಗೆ ನನಗೆ ಯಾವಾಗಲೂ ಇಲ್ಲ, ಮಗ ಇದ್ದಾನಲ್ಲ ಅಯ್ಯೋ ಒಂದು ಬೆಡ್ ರೆಸ್ಟಲ್ಲಿ ಇದ್ದರೆ ಇದ್ರೆ ಏನು ಉಪಯೋಗ? ಅಸಂತವ ಅಶಕ್ತವ ಅಶಕ್ತನಾದವನು ಯಾಕೆ ಏನು ಉಪಯೋಗ ಇಲ್ಲದವರನ್ನು ಇದ್ದರೂ ಇಲ್ಲದಂತೆ, ಹಾಗೆ ಇದ್ದರೂ ಇಲ್ಲದಂತೆ ಇದ್ದ. ನನಗೇನು ಇವರಿಂದ ಬಾಧಕವೂ ಇಲ್ಲ, ನನಗೇನು ಇವರಿಂದ ಉಪಯೋಗವೂ ಇಲ್ಲ ಅಂತ ಅರ್ಥ. ನ ಪ್ರತೀಯತ ಜಾತ ಅರ್ಥಮೃತೆ ಎತ್ ಪ್ರತೀಯತ ನ ಪ್ರತೀಯತ ಜಾತ್ಮನೆ ಬಾಧಕವಾಗಿಯೂ ಕೂಡ ಅದು ಇಲ್ಲ. ಅದು ತದ್ವಿದ್ಯಾ ಆತ್ಮನೋ ಮಾಯ ಯಥಾಭಾಸ ಯಥಾತಮ ಯಥಾರ್ಥವಾಗಿಯೇ ಆಭಾಸ ಇದೆ. ಆಭಾಸ ಏ ವಚ ಜೀವ ಆಭಾಸ ಪರಮಾತ್ಮನಿಗೆ ಪ್ರತಿಬಿಂಬ. ಹಾಗೆ ಅವನು ಆಭಾ ತಮ ಅಂದರೆ ಪ್ರಕೃತಿ, ಜಡ ಪ್ರಕೃತಿ ಮತ್ತು ಜೀವ ಇವರಿಬ್ಬರೂ ಯಥಾ ಯಥಾ ಅಂದರೆ ಯಥಾಭೂತವಾಗಿಯೇ ಇದ್ದಾರೆ, ಯಥಾರ್ಥವಾಗಿಯೇ ಇದ್ದಾರೆ, ಸತ್ಯವೇ ಅವರು. ಆದರೆ ಅದು ಮಾಯ. ಭಗವಂತನ ಮಾಯ ಅಂದರೆ ಏನು? ಭಗವಂತನ ಇಚ್ಛ, ಭಗವಂತನ ಇಚ್ಛೆನೇ ಅವರು. ಇಚ್ಛ ಅಂದರೆ ಭಗವದ್ ಇಚ್ಛಾಧೀನ, ಭಗವಂತನ ಇಚ್ಛೆ ಅಧೀನರಾಗಿ ಅವರಿಬ್ಬರೂ ಇರ್ತಾರೆ, ಸ್ವತಂತ್ರರಾಗಿ ಇಲ್ಲ ಅಂತ ಅರ್ಥ. ಅಥವಾ ಭಗವಂತನ
ಕೃಷ್ಣನಾಗಿರ ಮಹಿಮೆ, ಭಗವಂತನ ಮಹಿಮಾದಿಯನ್ನು ವಿಚಾರಣೆಯಾಗಿ ಇದ್ದಾರೆ, ಸ್ವತಂತ್ರವಾಗಿ ಅವರು ಇರುವುದಿಲ್ಲ. ಭಗವಂತ ಒಬ್ಬ ಸ್ವತಂತ್ರವಾಗಿರುವನು. ಅಂದರೆ ದೇವರಿಗೆ ಇವರಿಂದ ಏನೂ ಪ್ರಯೋಜನ ಇಲ್ಲ, ಪ್ರಯೋಜನದ ಹೊರತಾಗಿ ಇದೆ, ಇಲ್ಲ ಅಂದರೆ ಬಾಧಕ ರೂಪದಲ್ಲಿ ಇಲ್ಲ ಆಗಿದೆ. ಅದು ಹೇಗೆ ಇನ್ನೊಂದು ಅರ್ಥ ಹೇಳ್ಬೋದು ತಿಳಿಸ್ತಾ ಇದೆ. ಯಥಾರ್ಥಭೂತವಾದ್ದು ಜೀವಾತ್ಮ ಮತ್ತು ಪ್ರಕೃತಿ ಜಡ ಪ್ರಕೃತಿ, ಆದರೂ ಅದು ಯಥಾರ್ಥ, ಆದರೂ ದೇವರ ಅಧೀನದಲ್ಲಿದೆ, ದೇವರ ಇಚ್ಛಾಧೀನವಾಗಿದೆ ಅಂತ ಅಭಿಪ್ರಾಯದಿಂದ ಹೇಳ್ತಕ್ಕಂಥದ್ದು. ಇನ್ನೊಂದು ಅಭಿಪ್ರಾಯ, ದೇವರಿಗೆ ಇದು ಸಾಧಕವಲ್ಲ ಬಾಧಕವೂ ಅಲ್ಲ ಎಂಬುದಕ್ಕೆ ಒಂದು ದೃಷ್ಟಾಂತ. ಯಥ ಆಭಾಸ ಯಥ ತಮ, ಸೂರ್ಯ ಸೂರ್ಯಸ್ಯ ಅಂತ ಇಟ್ಕೊಳ್ಬೇಕು. ಯಥಾಂತ ದೃಷ್ಟಾಂತ ಯಥಾಶಬ್ದ ದೃಷ್ಟಾಂತ ರೂಪದಲ್ಲಿ ಇರುತ್ತೆ. ಯಥ ಅಂದರೆ ಯಥಾರ್ಥ ಸತ್ಯ ಅಂತ ಒಂದು ಅರ್ಥ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯ ಇನ್ನೊಂದು ಅರ್ಥ ಹೇಳ್ಬೋದು ಅಂತ. ಸೂರ್ಯನಿಗೆ ಕತ್ತಲೆ ಮತ್ತು ಆಭಾಸ, ಆಭಾಸ ಅಂದರೆ ಪ್ರಕಾಶ, ನಾವು ಹಚ್ಚಿದ ದೀಪದ ಪ್ರಕಾಶ. ಅವನಿಗೇನು ಪ್ರಯೋಜನ? ನಾವು ಹಚ್ಚಿದ ದೀಪದ ಪ್ರಕಾಶದಿಂದ ಸೂರ್ಯನೇ ಅವನು ಒಳ್ಳೆ ಇನ್ನಷ್ಟು ಬ್ರೈಟ್ನೆಸ್ ಅವನಿಗೆ ಬರಲ್ಲ, ಏನು ಉಪಯೋಗ ಇಲ್ಲ. ಯಾಕಂದರೆ ನಾವು ಹಚ್ಚಿದ ದೀಪೇ ಮಂಕಾಗಿಬಿಡುತ್ತೆ, ಮಸುಕಾಗಿಬಿಡುತ್ತೆ. ಏನು ಉಪಯೋಗ, ನಾವು ಹಚ್ಚಿದ ದೀಪದಿಂದ ಸೂರ್ಯನ ದೀಪ ಹಿಡಿದ್ರೆ ಏನು ಉಪಯೋಗ ಇಲ್ಲ, ಹಾಗೆ ಪ್ರಯೋಜನ ಇಲ್ಲ ಅಂತ ಅರ್ಥ. ಮತ್ತು ಆಭಾಸ, ಆಭಾಸ ಇದು ತಮ, ಅದು ಪ್ರಕೃತಿ ಅಥವಾ ತಮ. ಸೂರ್ಯನಿಗೆ ಕತ್ತಲೆಯಿಂದ ಏನು ತೊಂದರೆ? ಸೂರ್ಯ ಅದನ್ನು ಕತ್ತಲೆ ಆವರಿಸಿ ಅವನು ಜಗತ್ತನ್ನು ಪ್ರಕಾಶ ಮಾಡದಂತೆ ಮಾಡುವ ಶಕ್ತಿ ಇದೆಯಾ ಸೂರ್ಯನಿಗೆ? ತಮ ಕತ್ತಲೆಗೆ ಇಲ್ಲ. ಯಾಕೆಂದರೆ ಸೂರ್ಯನ ಹತ್ರ ಹೋಗಲಿಕ್ಕೆ ಆಗೋದಿಲ್ಲ ಕತ್ತಲೆಗೆ. ಇನ್ನು ಅದು ಆವರಿಸಿ ಅವನು ಈ ಜಗತ್ತನ್ನು ಪ್ರಕಾಶ ಪಡಿಸದಂತೆ ತೊಂದರೆ ಕೊಡಲಿಕ್ಕೆ ಅದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಾಗಿ ಸೂರ್ಯನಿಗೆ ಹೇಗೆ ಕತ್ತಲೆ ಮತ್ತು ನಾವು ಹಚ್ಚಿದ ದೀಪ ಬೆಳಕಿನಿಂದ ಪ್ರಯೋಜನವೂ ಇಲ್ಲ, ತೊಂದರೆಯೋ ಹೇಗಿಲ್ಲೋ, ಬಾಧಕವೋ ಹೇಗಿಲ್ಲವೋ, ಹಾಗೆ ಈ ಜಡ ಪ್ರಕೃತಿಯಿಂದ ಈ ಮತ್ತು ಅಥವಾ ಆಭಾಸನಾದಂತಹ ಪರಮಾತ್ಮ ಜೀವಾತ್ಮನಿಂದ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ, ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ಆ ರೀತಿಯಾಗಿ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಶೇಷು ಪ್ರವಿಷ್ಠಾನಿ ಅಪ್ರವಿಷ್ಠಾನಿ ತಥಾ ತೇಷು ಅದೇಶು. ಇನ್ನೊಂದು, ದೇವರು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೆ. ಅವನು ಸೃಷ್ಟಿ ಮಾಡಿದ ಕಾರ್ಯಪ್ರಪಂಚದಲ್ಲೂ ಇದ್ದಾನೆ, ಅದನ್ನು ಮೀರೇ ಇದ್ದಾನೆ, ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ. ಹೇಗೆ ಅಂದರೆ ಪಂಚಭೂತಗಳ ದೃಷ್ಟಾಂತ ಬರ್ತಾ ಇದೆ. ಪಂಚಮಹಾಭೂತಗಳಿಂದ ಪಂಚಭೌತಿಕವಾದ ಅದು ದೊಡ್ಡ ಪದಾರ್ಥ ಆಗ್ಬೋದು ಚಿಕ್ಕ ಪದಾರ್ಥಗಳನ್ನೆಲ್ಲ ಸೃಷ್ಟಿಯಾಗುತ್ತೆ. ಅದು ಕೇವಲ ತನ್ನ ಕಾರ್ಯವಾದ ಪಂಚಭೌತಿಕ ಪದಾರ್ಥಗಳಲ್ಲಿ ಮಾತ್ರ ಅದು ಸೀಮಿತ ಅಲ್ಲ. ಯಾಕೆಂದರೆ ಅದು ಒಳಗೂ ಇರುತ್ತೆ ಹೊರಗೂ ಇರುತ್ತೆ. ಪಂಚಭೂತ ಮಹಾಪಂಚಭೂತಗಳು ತನ್ನ ಕಾರ್ಯವಾದ ಪಂಚಭೌತಿಕ ಪದಾರ್ಥದಲ್ಲಿ ಹೇಗೆ ನೆಲೆಸಿರುತ್ತೋ, ಅದು ಒಳಗಿರುತ್ತೋ ಅದು ಹೊರಗೂ ಇರುತ್ತೆ. ಹಾಗೆ ಪರಮಾತ್ಮ ತಾನು ಸೃಷ್ಟಿ ಮಾಡಿದ ಪ್ರಪಂಚದ ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ. ಅಂತರ್ಬಹಿಷ್ಟ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಪ್ರವಿಷ್ಟಾನೇ ಅಪ್ರವಿಷ್ಟಾನೇ. ಪ್ರವಿಷ್ಟಾನೇ ಅಂತ ಹೇಳ್ತದೆ ಪಂಚಭೌತಗಳು. ಏ ಮತ್ತು ಅಪ್ರವಿಷ್ಟಾನೆ ಅಂದರೆ ಹೊರಗೂ ಇರುತ್ತಾರೆ. ಹಾಗೆ ಇಲ್ಲಿಯೂ ಕೂಡ ತಥಾ ತೇಷು ನ ತೇಷ್ವಹಂ ಅಂತ ಹೇಳ್ತಾರೆ. ನಾನು ಇದ್ದೇನೆ ತಥಾ ತೇಷು ನ ತೇಷು ಅಹಂ, ನಾನು ಆ ಪಂಚಭೂತಗಳಲ್ಲಿ ಇದ್ದೇನೆ. ಇಲ್ಲ ಇದ್ದೇನೆ ಅಂತ ಹೇಳೋದು ಮತ್ತೆ ಇಲ್ಲ ಅಂತ ಹೇಳೋದು ಹೇಗೆ? ಹೊರಗೂ ಇರುವುದಿದ್ದಾರೆ, ಪಂಚಭೂತಗಳ ಒಳಗೆ ಮಾತ್ರ ಇರುವುದಲ್ಲ, ಹೊರಗೂ ಇರುವುದಿದ್ದಾರೆ, ಒಳಗೂ ಹೊರಗೂ ಇದ್ದಾರೆ. ಇನ್ನೊಂದರ್ಥ, ಅಲ್ಲಿರ್ತೇನೆ ಇದ್ದರೂ ಇಲ್ಲದಂತೆ ಇರ್ತೇನೆ. ಯಾಕೆ? ಮನೆಯೊಳಗಿರ್ತೇನೆ ಇದ್ದರೂ ಇಲ್ಲದಂತೆ ಇರ್ತೇನೆ, ನಿರ್ಲಿಪ್ತನಾಗಿರ್ತೇನೆ. ಹಾಗೆ ದೇವರು ಬ್ರಹ್ಮಾಂಡ ಭಾಂಡವನ್ನು ಸೃಷ್ಟಿ ಮಾಡಿದ ಬಳಿಕವೂ ಕೂಡ ಅವನು ಯಾವ ಟೆನ್ಷನ್ನೂ ಇಲ್ಲ, ಯಾವುದನ್ನು ಹಚ್ಚಿಕೊಳ್ಳದೇನೆ ಭಗವಂತ ಅಲ್ಲಿ ಇದ್ದೂ ಇಲ್ಲದಂತೆ ನಿರ್ವೀಕಾರನಾಗಿ ಭಗವಂತ ಇರ್ತಾನೆ. ಈ ಅರ್ಥದಲ್ಲಿಯೂ ಹೇಳ್ಬೋದು ಹೊರಗೂ ಇರ್ತಾನೆ, ಅದರಿಂದಾಗಿ ಅದರಲ್ಲಿ ಮಾತ್ರ ಇರುವುದಿಲ್ಲ, ಎಲ್ಲ ಕಡೆ ವ್ಯಾಪಿಸುತ್ತಾನೆ ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ ಒಂದು ಮಾತನ್ನು ಹೇಳ್ತಾರೆ, ಸೂತ್ರಪ್ರಾಯದಲ್ಲಿ ಬಹಳ ವಿಚಾರ ಮಾಡಬೇಕಾದದ್ದಿದೆ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುರಾತ್ಮನಃ ಅನ್ವಯ ವ್ಯತಿರೇಕಾಭ್ಯ ಸರ್ವತ್ರ ಸರ್ವದಾ. ಒಟ್ಟಿಗೆ ವಿಚಾರ ಏನಂದರೆ ನೋಡಿ, ಅನ್ವಯ ವ್ಯತಿರೇಕ ಅಂದರೆ ಎಲ್ಲಿ ಜೀವ ಅನ್ವಯ ಇದೆ, ಎಲ್ಲೆಲ್ಲಿ ಈ ಬಡಪಾಯಿಯಾದ ಜೀವನ ಸಂಬಂಧ ಇದೆ, ಅಸ್ತಿತ್ವ ಇದೆ,
ಅಲ್ಲಿಯೂ ದೇವರು ಇರ್ತಾರೆ. ಜೀವನ ವ್ಯತಿರೇಕ ಅಭಾವ ಎಲ್ಲಿದೆ ಅಲ್ಲಿಯೂ ಇರ್ತಾರೆ. ಜೀವನ ಅನ್ವಯ ಅಂದರೆ ಅಸ್ತಿತ್ವ ಇದ್ದಲ್ಲೂ ಇರ್ತಾನೆ. ಯಾವ ಯಾವ ಕಡೆಯಲ್ಲಿ ಜೀವನ ಅಸ್ತಿತ್ವ ಇಲ್ಲ, ವ್ಯತಿರೇಕ ಇದೆ, ಅಭಾವ ಇದೆ, ಅಲ್ಲಿಯೂ ದೇವರಿರ್ತಾನೆ. ಏನಾಗಿ ಅಲ್ಲ, ದೇವರಿದ್ದಲ್ಲೆಲ್ಲ ದೇವರಿರ್ತಾನೆ. ಅದೇನು ಮಹಾವೀರ, ಜೀವರಿದ್ದಲ್ಲೆಲ್ಲ ಇರ್ತಾರೆ ಅಷ್ಟೇ ಅಲ್ಲ, ಜೀವ ಇಲ್ಲದಿದ್ದಲ್ಲೆಲ್ಲ ಅವರು ಇರ್ತಾರೆ. ಇದರಿಂದ ಹೇಳ ವಿಚಾರ ಏನು, ಜೀವ ಇದ್ದಲ್ಲೆಲ್ಲ ದೇವರಿರಲೇಬೇಕ್ರಿ. ಯಾಕೆಂದರೆ ಜೀವನಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಜೀವ ಸುರಕ್ಷಿತನಾಗಿರಬೇಕಾದ್ರೆ ಅಲ್ಲಿ ಬಿಂಬರೂಪದಿಂದ ಭಗವಂತ ಇರಲೇಬೇಕು. ಆದರೆ ಜೀವ ಇದ್ದಲ್ಲೆಲ್ಲ ದೇವರಿರ್ತಾನೆ ಅಂದರೆ ಅದು ಹೇಳಿದಾಗ ಮಗು ಇದ್ದಲ್ಲೆಲ್ಲ ತಾಯಿ ಇರಲೇಬೇಕು, ಮಗು ಸುರಕ್ಷಿತವಾಗಿರಬೇಕಾದ್ರೆ. ಹಾಗೆ ಜೀವ ಇದ್ದಲ್ಲೆಲ್ಲ ದೇವರಿರ್ತಾನೆ ಅಂದರೆ ಜೀವನ ಅಸ್ತಿತ್ವ ಭಗವದ ದೀನ, ಭಗವಂತ ಅಲ್ಲಿ ಇರಲೇಬೇಕು. ಇಲ್ಲಂತಾದರೆ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ. ಯದನುಗ್ರಹ ತಸಂತಿ ನ ಸಂತಿ ಇದು ಭೇಷ ಸರಿ. ಹಾಂ, ಹಾಗಾದರೆ ಜೀವನಿಗೆ ಭಗವಂತನ ಅಸ್ತಿತ್ವದ ಅಗತ್ಯ ಇದೆ. ಭಗವದ ಅನುಗ್ರಹ ಇಲ್ಲಂದರೆ ಅವನು ಇರಲಿಕ್ಕೆ ಆಗೋದಿಲ್ಲ. ಅನುಗ್ರಹಕನಾಗಿ ಭಗವಂತ ಇದ್ರೆ ಮಾತ್ರ ಇರಲಿಕ್ಕೆ ಸಾಧ್ಯ. ಸರಿ, ಒಪ್ಕೊಳ್ತೇವೆ. ಜೀವ ಎಲ್ಲಿಲ್ಲೋ ಅಲ್ಲಿ ದೇವರಿರ್ತಾನೆ. ಆದರೆ ದೇವರ ಅಸ್ತಿತ್ವಕ್ಕೆ ಜೀವನ ಅಸ್ತಿತ್ವ ಅಗತ್ಯ ಇಲ್ಲ. ಜೀವ ಇಲ್ಲದಿದ್ರೂ ದೇವ ಇರಬಲ್ಲ. ಆದರೆ ಜೀವ ಮಾತ್ರ ಇದ್ದಲ್ಲಿ ದೇವರು ಇರಲೇಬೇಕು. ಜೀವ ಪರಮಾತ್ಮ ಇಲ್ಲ ಅಂದರೆ ಜೀವ ಇರಲಿಕ್ಕೆ ಆಗಲ್ಲ. ಆದರೆ ಜೀವ ಇಲ್ಲದಿದ್ರೂ ದೇವರಿರ್ತಾನೆ ಅಂದರೆ ಜೀವನ ಪರಮಾತ್ಮನ ಅಸ್ತಿತ್ವಕ್ಕೆ ಜೀವನ ಅಪೇಕ್ಷತೆ ಇಲ್ಲ. ಆದರೆ ಸ್ವತಂತ್ರ ಭಗವಂತ, ಅಸ್ವತಂತ್ರ ಈ ಬಡಪಾಯಿ ಜೀವ ಅಂತ ಸ್ಪಷ್ಟಪಡಿಸಿದಾಗಾಯಿತು. ಇದು ಒಂದು ಮುಖದ ಅರ್ಥ. ಆದರೆ ಇಲ್ಲಿ ಇನ್ನೊಂದು ಮುಖದ ಅರ್ಥ ಹೇಳಬೇಕಾದ್ರೆ ಸೂತ್ರಪ್ರಾಯವಿದೆ ಭಾಗವತಕ್ಕೆ, ಅದು ಸೂತ್ರಪ್ರಾಯ, ಅದಕ್ಕೆ ತುಂಬ ಗಂಭೀರವಾದ ಅರ್ಥ. ಒಂದು ಮುಖದ ಅರ್ಥವನ್ನು ಹೇಳಿದರು, ಆದರೆ ನನ್ನ ಅಭಿಪ್ರಾಯದಲ್ಲಿ ಅನ್ವಯ ವ್ಯತಿರೇಕ ತುಂಬ, ಅದು ಸೂತ್ರಪ್ರಾಯವಾದ ಶಬ್ದ, ತುಂಬ ಅರ್ಥ ಉಂಟು. ದೇವರು ಸರ್ವತ್ರ ಸರ್ವದಾ ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ದೇವರಿರ್ತಾನೆ. ಹೇಗಿರ್ತಾನ್ರಿ? ಅನ್ವಯದಿಂದ ಇರ್ತಾನೆ, ವ್ಯತಿರೇಕದಿಂದ ಇರ್ತಾನೆ. ಏನರ್ಥ? ಅನ್ವಯ ಅಂದರೆ ಸಂಬಂಧ, ಸಂಬಂಧದಿಂದ ಇರ್ತಾನೆ. ಯಾವುದೇ ದೇಶಕ್ಕೆ ಹೋದರೂ ಒಂದು ಸಂಬಂಧ ಇದೆ ಅವನಿಗೆ. ಯಾವುದೇ ಕಾಲದಲ್ಲಿದ್ದರೂ ಅವನಿಗೆ ಒಂದು ಸಂಬಂಧ ಬಿಟ್ಟು ಇರುವುದೇ ಇಲ್ಲ, ಸಂಬಂಧ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಅಭಾವದಿಂದಲೂ ಇರ್ತಾನೆ. ಎಲ್ಲ ದೇಶದಲ್ಲಿ ಸಂಬಂಧವೂ ಇದೆ, ಎಲ್ಲ ದೇಶದಲ್ಲಿ ಅಭಾವವೂ ಇದೆ. ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ರೂಪದಲ್ಲಿಯೂ ಸಂಬಂಧದಿಂದ ಅಭಾವದಿಂದ ಯಾವ ಯಾವ ತತ್ವ ಕೂಡಿರ್ತದೋ ಅದೇ ಆತ್ಮನ ತತ್ವ. ಅದನ್ನೇ ಜಿಜ್ಞಾಸ ಮಾಡಬೇಕು. ಆತ್ಮ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಇದೆ. ಹಾಗೇನ್ರಿದು ಅನ್ವಯ ಮತ್ತು ವ್ಯತಿರೇಕ ಎಲ್ಲ ಸಂಬಂಧದಿಂದ ಕೂಡಿರ್ತಾನೆ, ಅಭಾವದಿಂದ ಕೂಡಿರ್ತಾನೆ, ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ರೂಪದಲ್ಲೂ. ಏನಿದು ಅರ್ಥವಾಗುವುದಿಲ್ಲ, ಅರ್ಥವಾಗುವುದಿಲ್ಲ ಎಂದು ಮಧ್ವಾಚಾರ್ಯರು ಪದೇ ಪದೇ ಎತ್ತಿ ಹೇಳಿದ್ದಾರೆ. ಅರ್ಥ ಆಗಬೇಕು. ಏನಿದ್ದಾರೆ ದೇವರ ಲಕ್ಷಣವನ್ನು ಮುಖ್ಯವಾಗಿ ಲಕ್ಷಣ ಏನು? ಎಲ್ಲಿ ಕಡೆ ಎಲ್ಲ ಕಡೆಯಲ್ಲಿಯೂ ಆಚಾರ ಹೇಳಿದ್ದಾರೆ. ಅವರಿಗೆ ಅತ್ಯಂತ ಅತ್ಯುಪಿಚ್ಚಾದ ಅದು ದೇವರನ್ನು ಹೇಳುವಾಗ ಎರಡು ವಿಶೇಷವನ್ನು ಆಚಾರ್ಯರುದೇ ಇದೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವ ದೋಷ ವಿವರ್ತಿತ ಪ್ರಿಯತಾಂ ಪ್ರೀತೆಯೇ ವಾರು ವಿಷ್ಣುವೇ ಪರಮಸ್ವರತ. ಎಲ್ಲ ಅನ್ವಯ ಅಂದರೆ ಎಲ್ಲ ಗುಣಗಳ ಅನ್ವಯ ಸಂಬಂಧ. ದೇವರಲ್ಲಿ ಎಲ್ಲ ಗುಣಗಳಿಂದ ಆತ ಸಂಬಂಧವನ್ನು ಪಡೆದಿರ್ತಾರೆ. ಯಾವುದೇ ದೇಶದಲ್ಲಿ ಆಗಲಿ, ಯಾವುದೇ ಕಾಲದಲ್ಲಿ ಆಗಲಿ, ಯಾವುದೇ ಅವನ ಅಭಿನ್ನವಾದ ರೂಪದಲ್ಲಿ ಆಗಲಿ, ಸರ್ವ ಗುಣಗಳ ಸಮನ್ವಯ, ಸರ್ವ ಗುಣಗಳ ಸಂಬಂಧವೂ ಇದೆ. ಯಾಕಂದರೆ ಗುಣಗಳಿಂದ ಸಂಬಂಧ ಅಂತ ಹೇಗೆ ಅರ್ಥ ಮಾಡ್ತಿರ್ರಿ ಅಲ್ಲಿ? ಇಲ್ಲೆಲ್ಲ ಕೈದಾಕಿದ್ದೀರಂದ್ರೆ ಹೌದ್ರಿ. ಬ್ರಹ್ಮ ಅಂತುಂಟು. ಬ್ರಹ್ಮ ಅಂದರೆ ಪೂರ್ಣ, ವೃದ್ಧ ಅಂತ ಅರ್ಥ. ವೃದ್ಧ ಅಂದರೆ ಯಾವುದರಿಂದ ವೃದ್ಧ ಅಂತ ಹೇಳ್ತೀರಿ? ಗುಣದಿಂದ ವೃದ್ಧ, ಯೋಗ್ಯ. ಯಾವುದು ಪ್ರಮಾಣ ಅಬಾಧಿತವೋ ಆ ಅರ್ಥ ಮೆಚ್ಚಿಕೊಳ್ಬೇಕು. ಹಾಗೆ ಇಲ್ಲಿ ಕೂಡ ಅಷ್ಟೇ, ಗುಣದಿಂದ ಸಮನ್ವಯ ಸಂಬಂಧ ಉಳ್ಳವರು, ಅದು ಪ್ರಮಾಣ ಸಿದ್ಧ. ಎಲ್ಲ ಗುಣಗಳು ದೇವರಲ್ಲಿದೆ, ಬೇರೆ ಪ್ರಮಾಣದಿಂದ ಸಿದ್ಧ ಆಗಿದೆ. ಮೈಯನಂತ ಗುಣವನಂತೆ ಗುಣತೋ ಅನಂತ ವಿಗ್ರಹ ಬಾಯಿ ಬಿಟ್ಟಿದ್ದಾನೆ ಭಗವಂತ. ಹಾಗಾಗಿ ಯಾವುದು ಯೋಗ್ಯವೋ ಆ ಅರ್ಥ ತಗೊಳ್ಬೇಕು. ಹಾಗಾಗಿ ಸಕಲ ಗುಣಗಳಿಂದ ಅನ್ವಯ ಉಳ್ಳವರು. ಆ ವ್ಯತಿರೇಕ ಅಂದರೆ ಎಲ್ಲ ದೋಷಗಳ ವ್ಯತಿರೇಕ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾರಂ ವಿಷ್ಣುವೇ ಪರಮಸ್ವರತ. ಹೀಗೆ ಅದನ್ನೇ ಆಚಾರ್ಯ ಹೇಳಿದರು. ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿಯೂ ಸಹೇಕ ಪರಮೇಶ್ವರ
ಪರಮೇಶ್ವರನಾಗಿ ಸರ್ವಗುಣಗಳಿಂದ ಪೂರ್ಣನಾಗಿ ಸರ್ವ ದೋಷದಿಂದ ವರ್ಜಿತನಾಗಿ ಭಗವಂತ ಇರ್ತಾನೆ. ಅವನು ನರಕದಲ್ಲಿದ್ದರೂ ಕೂಡ ಅವನು ಈಶನಾಗಿ ಅಲ್ಲಿ ಗುಣಪೂರ್ಣನಾಗಿ ನಿರ್ದೋಷನಾಗಿಯೇ ಇರ್ತಾನೆ ಎಂದಾಗಿ ದುಃಖಾದಿ ದೋಷಕ್ಕೆ ಭಗವಂತ ಭಾಗಿಯಾಗಿರುತ್ತಾನೆ ಎಂಬ ಅರ್ಥವನ್ನು ತಗೊಳ್ಬೇಕು. ಅದೇ ರೀತಿಯಾಗಿ ವರಾಹಾದ ರೂಪದಿಂದ ಬಂದಾಗ ಮನುಷ್ಯನಿಗೆ ಜೀವನಿಗೆ ಬೇರೆ ಜೀವನಿಗೆ ವರಾಹಾದ ರೂಪಗಳಲ್ಲಿ ಬಂದರೆ ಬುದ್ಧಿ ಕೆಟ್ಟೋಗುತ್ತೆ, ಬುದ್ಧಿ ಇರುವುದಿಲ್ಲ. ಆದರೆ ಭಗವಂತ ವರಾಹ ರೂಪ, ಮತ್ಸ್ಯರೂಪ, ಯಾವುದೇ ರೂಪದಲ್ಲಿ ಬಂದರೂ ಹಯಗ್ರೀವ ರೂಪ, ಈ ರೂಪದಲ್ಲಿ ಸ್ಪೆಷಲ್ ಆಗಿ ಜ್ಞಾನ ಕಾರ್ಯ ಮಾಡಿದ್ದಾನೆ. ಅವನಿಗೆ ದುರ್ಭಗತ್ವ ದೌರ್ಭಾಗ್ಯವೂ ಇಲ್ಲ, ಕ್ಲೇಷವೂ ಇಲ್ಲ. ಅದನ್ನು ಇಲ್ಲಿ ಹೇಳ್ತಕ್ಕಂಥ ಯಾವುದೇ ರೂಪದಲ್ಲಿ ಬಂದರೂ ಕೂಡ ಭಗವಂತ ತನ್ನ ಗುಣವನ್ನು ಅವನು ಕಳ್ಕೊಳ್ಳಲ್ಲ ಅಥವಾ ದೋಷಕ್ಕೆ ಭಾಗಿಯಾಗುವುದಿಲ್ಲ. ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಳಬೇಕಾದದ್ದು. ಅದನ್ನೇ ಭಾಗವತರ ದುರ್ಭಗತ್ವಂ ಕ್ಲೇಶವ ಕಥಂ, ಭಗವಂತನಿಗೆ ಜೀವನಿಗಿರುವಂಥ ದೌರ್ಭಾಗ್ಯವಾಗಲಿ ಕ್ಲೇಶವಾಗಲಿ ಎಲ್ಲಿ ಹೋಗಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ತಮಾಷೆಪತ್ರ ಹೇಳೋದನ್ನು ಒಂದು ಅರ್ಥ ಉಂಟು. ವರ ಅಂತ, ವರ ಅಂದರೆ, ವರ ಅಂದರೆ ಶ್ರೇಷ್ಠವಾದ, ಶ್ರೇಷ್ಠವಾದ ಗುಣಗಳನ್ನು ಅಂದ್ರೆ ಅಹ ಬಿಡುವುದೇ ಇಲ್ಲ. ಯಾವ ರೂಪದಲ್ಲಿ ಬಂದರೂ ಅವನ ಶ್ರೇಷ್ಠ ಗುಣಕ್ಕೆ ಬರಬೇಕು. ಇದು ತಿಳ್ಕೊಳ್ಬೇಕಾದದ್ದು. ಇದು ಅಣುರೇಣು ದೃಢಕಾಷ್ಠ ಪರಿಪೂರ್ಣನಾಗಿ ಎಲ್ಲ ಕಡೆಯಲ್ಲಿಯೂ ಅಧಿಷ್ಠಾನ ನಿಮ್ಮನ್ನೇ ಬಂದಿದೆ. ದಾರುಷು ಅಗ್ನಿ ಅಂತ ಮಾತು ಮಾಡಿದೆ, ಅದು ಒಳ್ಳೆ ದೃಷ್ಟಾಂತ. ದಾರು ಕಟ್ಟಿಗೆ ಅರಳಿ ಅದು ಬೇರೆ, ಹಾಗೆ ದೇಹ ಬೇರೆ ಬೇರೆ. ಅಗ್ನಿ ಜಡಾಗ್ನಿ ಅದು ಜೀವನ ಸ್ಥಾನದಲ್ಲಿರುವಂಥ ಜಡಾಗ್ನಿ ಬೇರೆ ಬೇರೆ, ಅಗ್ನಿ ದೇವತೆ ಒಬ್ಬರೇ. ಹಾಗೆ ಕಟ್ಟಿಗೆಯಂತಿರ್ತಕ್ಕಂಥ ದೇಹ ಬೇರೆ, ಜಡಭೂತವಾದ ಅಗ್ನಿ ಅದು ಜೀವ, ಜಡಭೂತವಾದ ಅಗ್ನಿಯಂತೆ ಜೀವ ಇರ್ತಾರೆ ಅದು ಬೇರೆ ಬೇರೆ. ಆದರೆ ಅಗ್ನಿ ದೇವತೆ ಒಬ್ಬರೇ, ಹಾಗೆ ಜೀವನಲ್ಲಿ ನಿಯಾಮಕನಾದ ಭಗವಂತ ಒಬ್ಬರೇ. ಇದನ್ನು ತಿಳ್ಕೊಳ್ಬೇಕಾದ. ಆದರೆ ನಾನೇ ಒಬ್ಬ ಭಾಗಿ, ಆದರೆ ಅಜ್ಞರಿಗೆ ಅವನು ಭಿನ್ನ ಭಿನ್ನ ಅಂತ ಕಾಣುತ್ತೆ, ವಸ್ತುತಸ್ಥವನು ಭಿನ್ನ ಅಲ್ಲ. ಹೀಗೆ ಅದರ ನಂತರ ಇಷ್ಟು ಭಗವತ್ ತತ್ವವನ್ನು ಉಪದೇಶ ಮಾಡಿದ, ಇಂಥ ಜ್ಞಾನ ಇದ್ದಾಗ ನಿನಗೆ ಸೃಷ್ಟಿ ಪ್ರಳಯ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಿನಗೆ ಮೋಹ ಬರುವುದಿಲ್ಲ ಅಂಥೇಳಿ ಉಪದೇಶ ಮಾಡಿದ್ದಾನೆ. ವಿಶೇಷವಾಗಿ ಈ ಪರಮಾತ್ಮ ನಿಂದ ಉಪದೇಶವನ್ನು ಪಡೆದ ಚತುರ್ಮುಖರು ಸೃಷ್ಟಿ ಕಾರ್ಯದಲ್ಲಿ ತುಂಬ ಯಾವುದೇ ಒಂದು ಪ್ರಮಾದಕ್ಕೆ ಒಳಗಾಗದೇ ಭಗವತ್ ಸೇವಾ ರೂಪದಲ್ಲಿ ಸೃಷ್ಟಿ ಮಾಡಿ ಕೃತಕೃತ್ಯರಾದರು. ಅಂತಹ ಚತುರ್ಮುಖ ಬ್ರಹ್ಮನನ್ನು ತತ್ವಜ್ಞಾನ ಪಿಪಾಸುವಾಗಿ ಉಪಸಕ್ತಿ ಮಾಡಿದಾಗ ಆತನಿಗೆ ವಿಶೇಷವಾದಂತಹ ಜ್ಞಾನವನ್ನು ಅವರು ಮಾಡಿದ ಪ್ರಶ್ನೆಗಳಲ್ಲೇ ಉತ್ತರ ಕೊಟ್ಟರು. ಆ ಸಂದರ್ಭದಲ್ಲಿ ಒಂದು ಮಾತು, ಮಾಯಾಂ ವಿವಿಧುಷೋ ವಿಷ್ಣೋರ್ ಮಾಯೀಶಸ್ಯ ಮಹಾಮುನಿ ಮಹಾಭಾಗವತೋ ರಾಜನ್ ಪಿತರಂ ಪರ್ಯತೋಷೇ. ತತ್ವಜ್ಞಾನ ಪಿಪಾಸುವಾಗಿ ತಂದೆಯನ್ನು ಚೆನ್ನಾಗಿ ಸಂತೋಷಪಡಿದಂತೆ ಅವರಿಗೆ ತುಷ್ಟಂ ನಿಶಾಮ್ಯ ಪಿತರಂ ಲೋಕಾನಾಂ ಪ್ರಭಿತಾಮಂ. ದೇವರ್ಷಿ ಆಗ ಪ್ರಶ್ನೆ ಮಾಡಿದರು, ಈಗ ನೀನು ನನಗೆ ಏನು ಪ್ರಶ್ನೆ ಮಾಡಿದೆಯೋ ಅದೇ ಪ್ರಶ್ನೆ ಮಾಡಿದರು, ಅದಕ್ಕೆ ಅವರು ಉತ್ತರ ಕೊಟ್ಟಂತೆ ನಾನು ಕೊಡ್ತಾ ಇದ್ದೆ ಅಂಥೇಳಿ ಬ್ರಹ್ಮದೇವರು ನಾರದರಿಗೆ ಏನೊಂದು ತತ್ವ ಭಾಗವತ ಸಂಗ್ರಹ ಭಾಗವತನ್ನು ಹೇಳಿದರು, ಅದನ್ನೇ ಸರಸ್ವತಿ ನದಿ ತೀರದಲ್ಲಿರುವ ವೇದವ್ಯಾಸರಿಗೆ ಅರ್ಪಿಸಿ ಅದನ್ನು ನೀವು ಈ ಭಾಗವತ ಕೃತಿಯನ್ನು ಮಾಡಿ ಭಕ್ತರನ್ನು ಉದ್ಧಾರ ಮಾಡಿರಿ ಅಂತ ಹೇಳಿದರು ಅಂತ ಮಾತು ಬರ್ತದೆ. ವಿಶೇಷವಾಗಿ ಆ ಪುರಾಣ ವಿಚಾರ ಬರ್ತದೆ. ಪುರಾಣ ಅಂದರೆ ಅಲ್ಲಿ 10 ವಿಚಾರವನ್ನು ಒಳಗೊಂಡಿರಬೇಕು. ಇದನ್ನು ಪುರಾಣ ಅಂತ ಕರೀತಾರೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನಕಥ, ನಿರೋಧ, ಮುಕ್ತಿ, ಆಶ್ರಯ, 10 ವಿಚಾರವನ್ನು ಒಳಗೊಂಡದ್ದು ಪುರಾಣ. ಇವಾಗ ಇಲ್ಲಿ ಸರ್ಗ ಅಂದರೆ ಇನ್ನು ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಬಿಡಿ ಬಿಡಿಯಾದ 23 ತತ್ವಗಳ ಸೃಷ್ಟಿ. 23 ತತ್ವಗಳ ಸೃಷ್ಟಿ ಏನಿದೆ ಬ್ರಹ್ಮಾಂಡ ಸೃಷ್ಟಿಯ ಆಗೋಕ್ಕಿಂತ ಮೊದಲು ಅದು ಸರ್ಗ. ವಿಸರ್ಗ ಅಂದರೆ ಅದನ್ನು ಹೇಳ್ತಾರೆ, ಅದೇ ಹೇಳ್ತಾರೆ ಭೂತ ಮಾತ್ರ ಇಂದ್ರಿಯ ಧ್ಯಾನ ಜನ್ಮ ಸರ್ಗ ಉದಾಹರಣ. ಅದನಂತರ ಬ್ರಹ್ಮಾಂಡ ಸೃಷ್ಟಿಯಾದ ಬಳಗ ಬ್ರಹ್ಮಾಂಡವರ ಒಳಗೆ ಆ ಪರಮಾತ್ಮ ಮಾಡ್ತಕ್ಕಂಥ ಸೃಷ್ಟಿ ಏನಿದೆ ಜಡಜೀವರ ಸೃಷ್ಟಿ ಅದನ್ನು ವಿಸರ್ಗ ಅಂತ ಕರೀತಾರೆ. ಅದಾದ ಬಳಿಕ ಭಗವಂತ ಸ್ಥಾನ
ಸಂಸ್ಕೃತದಲ್ಲಿ ಸ್ಥಾನ ಅಂದರೆ ಮಹಾಸಂಸ್ಥಾನ, ಪ್ರಸ್ಥಾನ. ಸ್ಥಾನ ಅಂದರೆ ಒಂದರ್ಥದಲ್ಲಿ ಸಂಸ್ಥಾನ ಒಂದು ಮಾತು. ಪಾಂಡವರ ಸಂಸ್ಥ ಅಂದರೆ ಅದು ಅವರ ನಿಧನ, ಅದನ್ನು ಹೇಳ್ತಾರೆ. ಅಂದರೆ ಭಗವಂತ ದುಷ್ಟರನ್ನು ಶಿಷ್ಟರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ದುಷ್ಟರನ್ನು ದಮನ ಮಾಡ್ತಾರೆ, ಅವರನ್ನು ಗೆಲ್ತಾರೆ, ಅವರು ನಿಗ್ರಹ ಮಾಡ್ತಾರೆ. ಇದನ್ನು ವೈಕುಂಠ ವಿಜಯ ಸ್ಥಿತಿ. ಅದ ನಂತರ ಪೋಷಣ ಅಂದರೆ ನಾನಾ ಅವತಾರ ವ್ಯಕ್ತಿ ಭಕ್ತರನ್ನು ಅನುಗ್ರಹ ಮಾಡೋದು, ಅದು ಪೋಷಣ. ಅದ ನಂತರ ಊತಿ, ಊತಿ ಎಂತೊಂದುಂಟು, ಮನ್ವಂತರ ಅಂತು ಎರಡು. ಅದರಲ್ಲಿ ಮನ್ವಂತರ ಅಂದರೆ ಆಯಾ ಮನ್ವಂತರದಲ್ಲಿ ಜೀವರ ಪೋಷಕವಾದ ಧರ್ಮ, ಲೋಕಧಾರಕವಾದ ಧರ್ಮಗಳು, ಅದನ್ನು ಮನ್ವಂತರ ಅಂತ ಕರೀತಾರೆ. ಅದ ನಂತರ ಪೂತಿ ಅಂದರೆ ನಾನಾ ವಿಧವಾದ ಹುಟ್ಟಿಗೆ ಕಾರಣವಾದ ಜೀವರು ಮಾಡಿದ ಕರ್ಮ ಮತ್ತು ಸಂಸ್ಕಾರಗಳು, ಅದನ್ನು ಪೂತಿ ಅಂತ ಕರೀತಾರೆ. ಅದ ನಂತರ ಈಶಾನು ಕಥಾ, ಅರ್ಥಾತ್ ಭಗವಂತ ಭಗವದ್ಭಕ್ತರ ಕಥೆಗಳೇನಿದೆ, ನಾನಾ ಆಖ್ಯಾನಗಳಿಂದ ಕೂಡಿರ್ತಕ್ಕಂಥ ಕಥೆ, ವಿಷ್ಣು ವೈಷ್ಣವರ ಕಥೆ, ಅದನ್ನು ಈಶಾನು ಕಥಾ ಅಂತ ಕರಿತಾ ಇದ್ದಾರೆ. ಅದರ ನಂತರ ಅದನ್ನು ಹೇಳ್ತಾರೆ, ಅವತಾರ ಅನುಚರಿತಂ ಹರೇಶ್ಚ ಅಸ್ಯ ಅನುವರ್ತಿನ ಪುಂಸಾಂ ಈಶಕಥಾ ಪ್ರೋಕ್ತ ನಾನಾಖ್ಯಾನ ಉಪಬೃಂಭಿತ. ಅದರ ನಂತರ ನಿರೋಧ ಅಂದರೆ ಎಲ್ಲವನ್ನೂ ನಿರೋಧ ಆಗಿಬಿಡುತ್ತೆ, ಪ್ರತಿರುದ್ಧವಾಗಿಬಿಡುತ್ತೆ. ಅಂದರೆ ಪ್ರಳಯ ಕಾಲ, ಈ ಬಡಪಾಯಿಯಾದ ಜೀವ ಪ್ರಳಯ ಕಾಲದಲ್ಲಿ ತನ್ನ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅದು ವ್ಯಕ್ತವಾಗಿರುವುದಿಲ್ಲ, ಅದು ತಿರೋಹಿತವಾಗುತ್ತೆ. ಆ ತಿರೋಹಿತವಾದ ಇಚ್ಛಾಶಕ್ತಿ ಇರೋ ಜೊತೆಗೆ ಮಲ್ಕೊಳ್ಳೋದು ಪ್ರಳಯದಲ್ಲಿ, ಅದನ್ನು ನಿರೋಧ ಅಂತ ಕರೀತಾರೆ. ಅದಾದ ಬಳಿಕ ಮುಕ್ತಿ, ಮುಕ್ತಿ ಅಂದರೆ ನಮ್ಮದಲ್ಲದನ್ನು ಅಸ್ವಾಭಾವಿಕವಾದದ್ದನ್ನು ಕಳಚಿಕೊಂಡು ಎಲ್ಲಿವರೆಗೆ ಅಸ್ವಾಭಾವಿಕವಾದದ್ದನ್ನು ಹೊಂದ್ಕೊಂಡಿರುತ್ತೇವೋ ಅಲ್ಲಿವರೆಗೆ ಸ್ವಾಭಾವಿಕವಾದದ್ದನ್ನು ಅನುಭವಿಸ್ಲಿಕ್ಕೆ ಆಗೋದು. ಹೊದಿಸಿದ್ದು ದೇವರು, ನಾವು ಹೊದ್ಕೊಂಡದ್ದಲ್ಲಂತ ಇಟ್ಕೊಳ್ಳೋಣ. ಯಾವುದು ಹೊದಿಸಿದ್ದ ಅಂದ್ರಿ, ನಮ್ಮ ಬಣ್ಣ ಯಾವುದೇ ಸಜ್ಜೀವರದ್ದು ಜ್ಞಾನಾನಂದ ಗುಣಬಣ್ಣ, ಸ್ವಾಭಾವಿಕ ಬಣ್ಣ, ಅದಕ್ಕೆಲ್ಲ ಕಾರ ಆಗಿರ್ತಿದ್ದಾರೆ. ಸತ್ವಗುಣ ರಜೋಗುಣ ತಮೋಗುಣ ಪ್ರಕೃತಿಯ ಬಣ್ಣ ಬಳಿದ್ರಿಂದಾಗಿ ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಅಂತ ಹೇಳಿದಾಗೆ ಜ್ಞಾನಾನಂದಾದಿ ಗುಣಗಳ ಬಣ್ಣ ಕಾಣ್ತಾ ಇಲ್ಲ. ಯಾಕೆ? ಪ್ರಕೃತಿ ಬಣ್ಣ ಎಷ್ಟು ಹೇಳ್ರಿ, ಪ್ರಕೃತಿಯ ಬಣ್ಣ ಎಷ್ಟು, ಬಣ್ಣ ಎಷ್ಟು ಪ್ರಕೃತಿಗೆ? ಮೂರು ಬಣ್ಣ. ಯಾವುದು? ಕಪ್ಪು ಬಣ್ಣ, ಕೆಂಪು ಬಣ್ಣ, ಬಿಳಿ ಬಣ್ಣ. ಬಿಳಿ ಬಣ್ಣ ಅಂದರೆ ಸತ್ವಗುಣ, ಕೆಂಪು ಬಣ್ಣ ಅಂದರೆ ರಜೋಗುಣ, ಕಪ್ಪು ಬಣ್ಣ ಅಂದರೆ ತಮೋಗುಣ. ಈ ಬಳದು ಬಿಟ್ಟಿದ್ದಾರೆ, ಹಾಗಾಗಿ ನಿಜವಾದ ಬಣ್ಣ ಬಯಲಾಗ್ತಾ ಇಲ್ಲ. ಆದರೆ ನಮ್ಮ ಬಣ್ಣ ಬಯಲಾಗಬೇಕಲ್ರಿ, ನಿಮ್ಮ ಬಣ್ಣ ಬಯಲಾಗಬೇಕಾ? ದೇವರ ಬಣ್ಣವನ್ನು ನೀವು ಬಯಲು ಮಾಡಿರಿ, ನಿಮ್ಮ ಬಣ್ಣ ಬಯಲಾಗ. ದೇವರು ನಿಜವಾದ ಗುಣಬಣ್ಣವನ್ನು ಬಯಲು ಮಾಡಬೇಕು, ಪ್ರಚಾರ ಮಾಡಬೇಕು, ಕೇಳಬೇಕು, ಹೇಳಬೇಕಂತಾಗ ಆಗ ನಿಜವಾಗಿ ಕೂಡ ಈ ಕಾರ್ಡ್ ಇದನ್ನು ತೆಗೆದುಬಿಡ್ತಾರೆ, ವಾಶೌಟ್ ಮಾಡಿ ನಿಜವಾದ ಬಣ್ಣ ಬಯಲಾಗುವ ಜ್ಞಾನಾನಂದ ಗುಣಬಣ್ಣವನ್ನು ಬಯಲಾಗುವಂತೆ ಮಾಡ್ತಾನೆ. ಹಾಗಾಗಿ ನಾನು ಈ ಅಸ್ವಾಭಾವಿಕವಾದಂತಹ ಬಣ್ಣದಿಂದ ಮುಕ್ತರಾಗಲಿ. ಮುಕ್ತಿ ಮಾಡುವವರು ಯಾರು? ದೇವರು. ಹಾಗೆಯೇ ತನ್ನದೇ ಆದಂತಹ ಅಸ್ವಾಭಾವಿಕವಾದ ದೇಹವನ್ನು ಅನ್ಯಥಾ ರೂಪವನ್ನು, ಅದು ದೇಹ ಆಗ್ಬೋದು, ಗುಣ ಆಗ್ಬೋದು, ಮನಸ್ಸಾಗ್ಬೋದು, ಇಂದ್ರಿಯ ಆಗ್ಬೋದು, ಎಲ್ಲವುದನ್ನೂ ಕಳಚಿಕೊಂಡು ನಮ್ಮದೇ ಆದ ಜ್ಞಾನಾನಂದ ರೂಪದಲ್ಲಿ ಇರುವುದೇನಿದೆ ಅದು ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಇದು ಆಯಿತು. ಇನ್ನು ಮುಕ್ತಿ ಆಶ್ರಯ ಅಲ್ಲಿ ಸೃಷ್ಟಿ, ಆವಾಸಚ್ಚ ನಿರೋಧಶ್ಚ ಎತ್ತಯಮೀಯತೆ ಸ ಆಶ್ರಯ ಪರಂ ಬ್ರಹ್ಮ ಪರಮಾತ್ಮ ಇತಿ ಶಬ್ದತೆ. ಸೃಷ್ಟಿ, ಸ್ಥಿತಿ, ಲಯಗಳು ಯಾರ ಆಶ್ರಯದಲ್ಲಿ ಆಗ್ತವೆ? ಪರಮಾತ್ಮನ ಆಶ್ರಯದಲ್ಲಿ ಆಗ್ತವೆ. ಹಾಗಾಗಿ ಪರಮಾತ್ಮ, ಪರಬ್ರಹ್ಮ, ಪರಮಾತ್ಮ ಅಂತ ಅವನನ್ನು ಕರೀತಾರೆ ಜ್ಞಾನಿಗಳು. ಅವನೇ ಆಶ್ರಯ. ಹೀಗೆ ಹತ್ತು ವಿಚಾರವನ್ನು ಒಳಗೊಂಡದ್ದು ಭಾಗವತ ಚತುರ್ಭಾಗ. ಅದರಲ್ಲಿ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಂ ಇಹ ಲಕ್ಷಣಂ ಅಂತ ಒಂದು ಮಾತು ಬರ್ತದೆ. ಅಲ್ಲಿ ಏನರ್ಥ ಅಂದರೆ ದಶಮ ಅಂದರೆ ಪರಮಾತ್ಮ, ಅವನ ಶುದ್ಧಿಗೋಸ್ಕರ, ಅವನು ಕ್ಲಿಯರ್ ಆದ ಸ್ಪಷ್ಟವಾದ ಜ್ಞಾನಕ್ಕೋಸ್ಕರ
ಈ ಒಂಬತ್ತು ನಮಗೆ ಸ್ಪಷ್ಟವಾಗುವುದಿಲ್ಲ, ಅಲ್ಲಿವರೆಗೆ ಹದಿನೈದು ಸ್ಪಷ್ಟವಾದ ಜ್ಞಾನ ಬರಲ್ಲ. ಹಾಗಾಗಿ ಸ್ಪಷ್ಟವಾದ ಹತ್ತನೇ ಭಗವಂತನ ಸ್ಪಷ್ಟ ಜ್ಞಾನಕ್ಕೋಸ್ಕರವೇ ಜ್ಞಾನಿಗಳು ಒಂಬತ್ತನ್ನು ವಿವರಿಸ್ತಾರೆ ಅಂತ ಹೇಳ್ತಾ, ವಿಶೇಷವಾಗಿ ಈ ರೀತಿಯಾದ ದೇವರ ಮಹಿಮೆಯನ್ನು ಅವತಾರ ಮಾಲಿಕೆಯನ್ನು ಎಲ್ಲ ಹೇಳಿ, ವಿಶೇಷವಾಗಿ ಆ ಭಗವಂತನ ಪೂರ್ವಪಕ್ಷ ರೂಪದಲ್ಲಿ ಹೈರಣ್ಯಗರ್ಭ ಮತ ಸರಿಯಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರ ಬಾಯಿಯಿಂದಲೇ ಭಗವಂತ ಹೇಳಿಸ್ತಾ ಇದೆ. ಆ ಅವತಾರ ಮಾಲಿಕೆಯನ್ನು ಹೇಳಿ, ಸಂಗ್ರಹ ಭಾಗವತವನ್ನು ಹೇಳಿ, ಅದನಂತರ ವಿಶೇಷವಾಗಿರ್ತಕ್ಕಂತಹ ಭಗವಂತನ ತತ್ವ ರಹಸ್ಯವನ್ನು ನಾಲ್ಕು ಶ್ಲೋಕಗಳಲ್ಲಿ ಹೇಳಿ, ಪುರಾಣದ ಲಕ್ಷಣಗಳಲ್ಲಿ ಹೇಳಿ, ಇಷ್ಟೆಲ್ಲ ಹೇಳಿದ ನಂತರ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ, ನಾನು ಎಲ್ಲ ಅವತಾರದ ಚರಿತ್ರೆಯನ್ನು ಶೌನಕರು ಹೇಳ್ತಕ್ಕಂಥದ್ದು, ಈ ಇಷ್ಟೆಲ್ಲ ಹೇಳಿದ ನಂತರ ಒಂದು ಮಾತು ಬರ್ತದೆ, ಇತ್ತಂ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನೇತ್ತಂ ಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ. ಇಷ್ಟೆಲ್ಲ ದೇವರ ಅವತಾರದ ಕರ್ಮಗಳನ್ನು, ಲೀಲೆಗಳನ್ನೆಲ್ಲ ನಾವು ಹೇಳ್ತಾ ಇದ್ದೇವೆ. ಇತ್ತಂ ಭಾವೇನೈವ ಕಥಿತಃ ನಾ ಪರಪುರುಷ ಭಗವಾನ್, ಭಗವಂತ ಇದ್ದಾನಲ್ಲ ಅವನು ಇತ್ತಂ ಭಾವೇನ ಕಥಿತಃ, ಇತ್ತಂ ಭಾವೇ ನಾ ಅಂದರೆ ಪರಮಪುರುಷ, ಅವನು ಇಷ್ಟೆಲ್ಲ ವಿವಿಧ ಲೀಲೆಗಳು, ವಿವಿಧ ಜನ್ಮಗಳು, ವಿವಿಧ ಕರ್ಮಗಳು ಎಲ್ಲ ನಾವು ಅವನಲ್ಲಿ ತುಂಬ ವಿಚಾರಗಳಿದೆ, ತುಂಬ ಪ್ರಕಾರದಿಂದ ಈಗ ಹೇಳಲ್ಪಟ್ಟ ಎಲ್ಲ ಪ್ರಕಾರಗಳು, ಏನೇನು ಪ್ರಕಾರಗಳು, ಅವನು ಎತ್ತಿದ ಜನ್ಮ, ಅವನು ಮಾಡುವ ಸೃಷ್ಟಿ ಮಾಡುವ ಪರಿ, ಅವನ ಲೀಲೆಗಳು, ಅವತಾರ ಲೀಲೆಗಳು, ಇದೆಲ್ಲ ಅವನ ಗುಣಗಳು, ಅವನ ಯಶಸ್ಸುಗಳು, ಎಲ್ಲ ಬಗೆ ಬಗೆಯ ಪ್ರಕಾರದಿಂದ ಆ ಪರಮ ಪುರುಷನನ್ನು ನಾವು ಹೇಳಿದ್ದೇವೆ. ನಿಷ್ಪ್ರಕಾರಕ ಬ್ರಹ್ಮನನ್ನಲ್ಲ, ಕೆಲವರು ಏನೂ ಇಲ್ಲ, ಸುನಿಲ್ ದೇವರು, ಸೂಪರ್ ನಿಲ್, ಏನೂ ಇಲ್ಲ, ನಿಷ್ಪ್ರಕಾರಕ, ಯಾವುದನ್ನು ತಿಳ್ಕೊಳ್ಬಾರ್ದು, ಶುದ್ಧ ಪರಿಶುದ್ಧವಾದ ತತ್ವಮಸ್ಯಾದಿ ಧರ್ಮ ಜ್ಞಾನ. ಆ ವಾಕ್ಯದಿಂದ ಇದ್ದಕ್ಕಿದ್ದಾಗೆ ಏನೂ ಇಲ್ಲದ ಚೈತನ್ಯ ಮಾತ್ರ ಕಾಣುತ್ತೆ, ಅದರಲ್ಲಿ ಏನೂ ಕಾಣೋದಿಲ್ಲ ಅಂತ, ಅದೇ ಶುದ್ಧವಾದ ಜ್ಞಾನ, ಚರಮವೃತ್ತಿ, ಅದರಿಂದ ಮೋಕ್ಷ ಅಂತ ನಿಮ್ಮ ತಲೆ ತಲೆ ಕೊಟ್ಕೊಳ್ತಾರೆ. ನಿಷ್ಪ್ರಕಾರಕ ಜ್ಞಾನ ಅಲ್ಲ, ಸಿಕ್ಕಾಪಟ್ಟೆ ಪ್ರಕಾರವುಳ್ಳ ಭಗವಂತನನ್ನೇ ತಿಳ್ಕೊಳ್ಬೇಕಪ್ಪ, ಅದನ್ನೇ ನಾವಿಲ್ಲಿ ಹೇಳಿದ್ದೇವೆ. ಹಾಗಾಗಿ ಜ್ಞಾನಿಗಳು ಕೂಡ ಇತ್ತಂಬಾಲೇನೆ ಪರಂ ದೃಷ್ಟಂತೆ ಮರಹತ್ತಿ, ನಾ ಇವನಿಗೆ ನೆತ್ತಂಬಾಲೇನ ಪರಂ ದೃಷ್ಟಂತೆ ಮರೆಯ, ಇಷ್ಟೆಲ್ಲ ಪ್ರಕಾರ ಹೇಳಿದ್ದೇವೆ, ಆದರೆ ಜ್ಞಾನಿಗಳು ಮಾತ್ರ ಇತ್ತಂಬಾಲೇನ ಪರಂ ದೃಷ್ಟಂ ನಮ್ಮನ್ನ ಹರಂತೆ, ಯಾವ ಪ್ರಕಾರವೂ ಇಲ್ಲ, ನಿಷ್ಪ್ರಕಾರನಾದ ಭಗವಂತನನ್ನೇ ಏನು ಮಾಡಬೇಕು ತಿಳ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಅರ್ಹರಾಗಿದ್ದಾರೆ. ಇತ್ತಂಬಾವೇನಲ್ಲ, ಪ್ರಕಾರ ರೂಪ ಗುಣ ಇತ್ಯಾದಿ ರೂಪದಿಂದ ಜ್ಞಾನಿಗಳು ಅವನು ತಿಳ್ಕೊಳ್ಳೋದಿಲ್ಲ, ಮತ್ತೆ ಯಾಕೆ ಹೇಳಿದ್ದಾರೆ? ಅದಕ್ಕೆ ಆಚಾರ್ಯ ಮಧ್ವರು ಮಾತ್ರ ಸರಿಯಾಗಿ ಅರ್ಥ ಮಾಡಿದ್ದಾರೆ, ನಾ ಅಂದರೆ ಪರಮ ಪುರುಷನಾದ ಭಗವಂತನನ್ನು ನಾ ಹೇಳಿಯಾಯಿತು. ಇಂತಹ ಹೇಳುವುದು ಯಾಕೆ, ಹೇಳೋದು ಯಾಕೆ, ಹೇಳೋದು ಯಾಕೆ, ಗುಣಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ, ಗುಣಗಳನ್ನು ಹೇಳೋದು ತಿಳ್ಕೊಳ್ಳಿಕ್ಕೋಸ್ಕರ, ಅದು ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಅಲ್ಲ. ಇಲ್ಲ ಅಂತ ಹೇಳೋದಾದರೆ ಯಾಕೆ ಇಲ್ಲ ಅಂತ, ಇಲ್ಲ ಅಂತ ಇದೆ ಅಂತ ಯಾಕೆ ತಿಳ್ಕೊಳ್ಳೋದು ನಿಮಗೆ? ದೇವರ ಗುಣ ಆಕಾರಗಳು ಇದೆ ಅಂತ ಯಾಕೆ, ಯಾಕೆ ಯಾವುದು ಹೇಳಬೇಕು ಹೇಳಿ, ಶಾಸ್ತ್ರವೇ ಹೇಳಬೇಕು. ಹಿಂದಿನಲ್ಲೆಲ್ಲ ಗುಣ ಆಕಾರ ನಮ್ಮ ತಲೆಗೆ ತುಂಬಿ ಮತ್ತಿಲ್ಲ ಅಂತ ಹೇಳೋದಕ್ಕಿಂತ ಹೇಳದೇ ಕುತ್ಕೊಳ್ಳೋದೇ ಒಳ್ಳೆಯದಲ್ವ ಅಂತ ಕೇಳ್ತಾರೆ. ಪ್ರಕ್ಷಾಲನಾದಿ ಪಂಕಸ್ಯ ದೂರಾದ ಸ್ಪರ್ಶನಮ್ಮರು, ನಮಗೆ ದೇವರು ಕಣ್ಣಿ ಕಾಣ್ತಾನ, ಅವನ ಗುಣ ಆಕಾರ ಶಾಸ್ತ್ರದ ಮೂಲಕ. ನೀವು ಸುಮ್ಮನೆ ಕುತ್ಕೊಂಡಿದ್ದ ಈ ಜೀವ ಹೋಗಿ ಅವನು ತಲೆ ತಿಂದದ್ದು ಯಾಕೆ, ಶಾಸ್ತ್ರ ಯಾಕೆ ಗುಣ ಆಕಾರ ಇದೆ ಅಂತ ಹೇಳಿ ಬೆಳಗಿಲ್ಲ ಅಂತ ನಿಷೇಧ ಮಾಡಬೇಕು? ಹೇಳದೆ ಕುತ್ಕೊಂಡಿದ್ರೆ ಬೆಳಗಿತ್ತಲ್ಲ, ಇದೆ ಅಂತ ಹೇಳಿ, ಯಾಕೆ ನನಗೆ ಬೇರೆ ಜನ ಯಾವುದನ್ನು ಗೊತ್ತಾಗಿಲ್ಲ, ದೇವರು ಗುಣ ಆಕಾರ ಅಲ್ಲ, ಗೊತ್ತಾಗಿದೆ ನಿಮಗೆ ಶಾಸ್ತ್ರದಿಂದ ಗೊತ್ತಾಗಿದೆ. ಶಾಸ್ತ್ರ ಯಾಕೆ ಕೆಲಸ ಮಾಡಬೇಕು, ಇಲ್ಲಿದ್ದನೆಲ್ಲ ಗುಣ ಆಕಾರ ದೇವರಿಗಿದೆ ಅಂತ ಹೇಳಿ ಮಣಪ ಇಷ್ಟೆಲ್ಲ ಹೇಳಿದ್ದೇನಲ್ಲ, ಇದೆಲ್ಲ ಇಲ್ಲ. ಹೆಸರು ಮುಟ್ಟಿ ಕೈ ತೊಡಸೋದಕ್ಕಿಂತ ಹೆಸರು ಮುಸ್ಲೇ ಇರದೆ ಒಳ್ಳೆಯದಲ್ವ, ಇದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಹೇಳ್ತಾರೆ, ಹೇಳಿದ್ದು ಯಾಕೆ ಶಾಸ್ತ್ರ ಹೇಳಿದೆ ಅಂದರೆ ಇದೆ ಅಂತ ನಿಷೇಧ ಮಾಡಲಿಕ್ಕೋಸ್ಕರ ಹೇಳಿದ್ದೆಲ್ಲ. ಯಾಕೆ ನಿಷೇಧ ಮಾಡಲಿಕ್ಕೋಸ್ಕರ ಹೇಳೋದು ಯಾಕೆ, ಹೇಳೋದು ಯಾಕೆ, ಬೇರೆ ಕಸಬಿಲ್ವಾ ಅಂತ ಹೇಳ್ತಾರೆ. ಸರಿ,
ಒಂದು ಮಾತು ನನಗೆ ಮುಂದೆ ಬರುತ್ತೆ ನೋಡಿ. ನಟಸ್ಯ ಜನ್ಮ ಕರ್ಮಾಣಿ ಪರಸ್ಯರ ವಿಧೀಯತೆ ಕರ್ತೃತ್ವ ಪ್ರತಿಷೇಧಾರ್ಥಂ ಮಾಯ ಆರೋಪಿತ. ನಟಸ್ಯ ಜನ್ಮ ಕರ್ಮಾಣಿ ಇತಿ ಪರಸ್ಯ ಜನ್ಮ ಕರ್ಮಾಣಿ ನಾ ಇತಿ ನ ವಿಧೀಯತೆ. ಅದು ಕ್ರಿಯಾವಿಶೇಷ. ಪರಮಾತ್ಮನಿಗೆ ಜನ್ಮ ಇಲ್ಲ ಕರ್ಮ ಇಲ್ಲ ಅಂತ ಶಾಸ್ತ್ರದಿಂದ ಹೇಳಲ್ಪಡುವುದಿಲ್ಲ. ಜ್ಞಾನಿಗಳು ಆ ರೀತಿಯಾಗಿ ಚಿಂತನೆ ಮಾಡುವುದು. ನ ವಿಧೀಯತೆ ನ ಪರಸ್ಯ ನ ಜನ್ಮ ಕರ್ಮಾಣಿ ಇತಿ ನ ವಿಧೀಯತೆ. ನ ಧೀಯತೆ ಅಂದರೆ ನ ಉಪಾಸ್ಯತೆ, ಉಪಾಸಿಸಲ್ಪಡುವುದಿಲ್ಲ, ಈ ರೀತಿಯಾಗಿ ಧ್ಯಾನಿಸಲ್ಪಡುವುದಿಲ್ಲ ಅಥವಾ ಶಾಸ್ತ್ರವೂ ಹೇಳುವುದಿಲ್ಲ. ಶಾಸ್ತ್ರವೂ ಹೇಳಿದ್ರೆ ಜ್ಞಾನಿಗಳು ಯಾರು ಆ ರೀತಿಯಾಗಿ ಹೇಳುವುದಿಲ್ಲ. ಹಾಗಾದರೆ ಬೇರೆಯವರೆಲ್ಲ ಜ್ಞಾನ ಕರ್ಮ ಜನ್ಮ ಇಲ್ಲ ಕರ್ಮ ಇಲ್ಲ ಅವನು ನಿರ್ಗುಣ ನಿರಾಕಾರ ಧ್ಯಾನ ಮಾಡ್ತಾರೆ. ಆದರೆ ಜ್ಞಾನಿಗಳು ಆ ರೀತಿಯಾಗಿ ಧ್ಯಾನ ಮಾಡೋದಿಲ್ಲ, ಶಾಸ್ತ್ರಗಳು ಆ ರೀತಿಯಾಗಿ ಹೇಳುವುದೂ ಇಲ್ಲ. ಯಾಕೆ ಹೇಳಿದ್ರೆ ಹೇಳಿಲ್ಲ ಅರೂಪಂ ಅಸ್ಪರ್ಶಂ ನಿಷ್ಕ್ರಿಯಂ ನಿಷ್ಕಲಂ ನಡ್ತಾ ಇದೆ ಅಲ್ಲ ಶಾಸ್ತ್ರ ಅಂದರೆ ಅರೂಪ ಅಂದರೆ ಪ್ರಾಕೃತ ರೂಪ ಇಲ್ಲ. ಯಾಕೆ ಹಾಗೆ ಹೇಳಬೇಕು? ಎತ್ತೇ ರೂಪಂ ಕಲ್ಯಾಣಂ ತತ್ತೇ ಪಶ್ಯಾಮಿ ಅಂತ ಅದೇ ಶಾಸ್ತ್ರ ಇನ್ನೊಂದು ಕಡೆಯಲ್ಲಿ ಕಲ್ಯಾಣ ರೂಪ ಇದೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಇಲ್ಲಂದರೆ ಕೆಟ್ಟದಿಲ್ಲ ಒಳ್ಳೆಯದಿದೆ ಅಂತ ಅರ್ಥ ಮಾಡಬೇಕು. ಬಟ್ ಕಾನೂನು ಚಲಿಸಿಲ್ವ ನಿಮಗೆ ಅಂತ ಅಷ್ಟೇ ಅಲ್ಲ ಇನ್ನೊಂದು. ಹಾಗಾಗಿ ನಿಷ್ಕ್ರಿಯ ದೇವರಿಗೆ ಕ್ರಿಯಾ ಇಲ್ಲ ಅಂತ ಹೇಳ್ತೇನೆ. ದೇವರಿಗೆ ಕ್ರಿಯಾ ಇಲ್ಲ, ನಿನ್ನ ತಲೆಯಲ್ಲಿ ಏನು ಕ್ರಿಯಾ ಇದೆಯೋ ಅದಿಲ್ಲ ಅಂತ ಅರ್ಥ. ನಿನಗೆ ದೇವರ ಅಪರಾಕೃತ ಕ್ರಿಯೆ ಗೊತ್ತಿದೆಯಾ? ನಿನಗೆ ತಲೆ ಇದೆ, ನಿನ್ನ ತಲೆದೆ ನಿನ್ನ ಕ್ರಿಯೆನೇ, ಅಪರ ಕ್ರಿಯೆಯೇ ಬೇರೆ ಬೇರೆ ಕ್ರಿಯೆಗಳಲ್ಲ. ಅದು ದೇವರಿಗಿಲ್ಲ ಇಷ್ಟೇ ಅರ್ಥ. ನಿನ್ನ ತಲೆಯಲ್ಲಿ ಯಾವ ಕ್ರಿಯೆ ಕೂತ್ಕೊಂಡಿದೆ? ಯಾವ ಕರ್ತೃಗಿಂತ ಭಿನ್ನವಾದ ಬಂಧಕವಾದ ಕ್ರಿಯೆ ನಿನ್ನ ತಲೆಯಲ್ಲಿ ಕೂತ್ಕೊಂಡಿದೆ. ಯಾಕಂದರೆ ಅಪರಾಕೃತವಾದ ಕ್ರಿಯೆ ನಿನ್ನ ತಲೆಯಲ್ಲೇ ಹೋಗಲ್ಲ. ಯಾವ ನಿನ್ನ ತಲೆಯಲ್ಲಿ ಹೋಗಿದೆ ಅದಿಲ್ಲ. ಬೇರೆಯವರಲ್ಲಿ ನೀನೆಲ್ಲ ಕಾಣ್ತಕ್ಕಂಥದ್ದು ಕ್ರಿಯಾ ಪ್ರಾಕೃತವಾದ ಕ್ರಿಯೆಗಳು. ಅದು ಲೇಪದಾಯಕ, ಸುಸ್ತು ಮಾಡತಕ್ಕಂಥ, ಸುಸ್ತಾಗತ್ತೆ ಕ್ರಿಯೆ ಮಾಡಿದರೆ, ಬಂಧಕವಾಗತ್ತೆ. ಅದು ವ್ಯಕ್ತಿಗಿಂತ ಭಿನ್ನವಾಗಿರುತ್ತೆ, ಆ ಕ್ರಿಯಾ ಲೇಪ ಆಗತ್ತೆ. ಇದು ನೀನು ಕಂಡ ಕ್ರಿಯಾ, ನಿನ್ನಲ್ಲಿ ಬೇರೆಯವರಿಲ್ಲ, ಅದು ದೇವರಲ್ಲಿಲ್ಲ. ನಿನ್ನ ತಲೆಯಲ್ಲಿ ಯಾವ ಕೂತ್ಕೊಂಡಿದೆಯೋ ಅದು ದೇವರಿಲ್ಲ. ಮತ್ತೆ ಅಪ್ರಾಕೃತವಾದ ಕ್ರಿಯೆಯೂ ಇಲ್ಲ ಅಂತ ಹೇಳಬೇಕು. ಅದು ತಿಳ್ಕೊಳ್ಳಿಕ್ಕೆ ತಿಳ್ಕೊಂಡಿರ್ತಾನೆ ಇಲ್ಲ ಅಂತ ಹೇಳಬೇಕು. ತಿಳ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಅವನು ಎಲ್ಲಿ ತಿಳ್ಕೊಳ್ತಾನೆ? ಅವ್ನು ಗೊತ್ತಿದೆ. ಅದು ಯಾವುದು ನಿನ್ನ ತಲೆಯಲ್ಲಿ ಬಂದು ಕೂತ್ಕೊಂಡಿದೆಯೋ, ಲೋಕದಲ್ಲಿ ಯಾವುದು ಕಂಡಿದೆಯೋ, ಅದು ದೇವರಲ್ಲಿಲ್ಲ. ಹಾಗಾಗಿ ಬಂಧಕವಾದ ಜೀವನದಲ್ಲಿ ಕಾಣ್ತಕ್ಕಂಥ ಆಯಾಸದಾಯಕವಾದ ಲೇಪದಾಯಕವಾದ ವ್ಯಕ್ತಿಗಿಂತ ಭಿನ್ನವಾದ ಜಡಭೂತವಾದ ಕ್ರಿಯಾ ದೇವರಲ್ಲಿ ಇಲ್ಲ ಅಂತ ಹೇಳ. ಏನೇನೂ ಇಲ್ಲ ಅಂತ ಅರ್ಥ ಅಲ್ಲ. ಇಷ್ಟು ಅಂತ ಇಷ್ಟು ಅರ್ಥ ಮಾಡಲಿಕ್ಕೆ ಬರಲಿಲ್ಲ ಅಂತ ಕೇಳ್ತಾರೆ. ಹಾಗಾದರೆ ದೇವರು ಕರ್ತೃತ್ವ ಉಂಟಾಗದ್ರೆ ಅವನಿಗೆ, ಅವನು ತುಂಬ ಕೆಲಸ ಮಾಡ್ತಾನೆ. ಕರ್ತೃತ್ವ ಪ್ರತಿಷೇಧಾರ್ಥಂ ಮಾಯೆಯ ಆರೋಪಿತವಿದೆ. ಭಗವಂತ ತಾನು ಕರ್ತೃತ್ವವನ್ನು ತನ್ನ ಮೇಲೆ ಅದು ಸುಭದ್ರಾಮೃತಮಾರೋಪ್ಯ ಆರೋಹಣ ಅಂದರೆ ಅದನ್ನು ಸ್ವೀಕರಿಸಿದ್ದಾನೆ ಅಂತ. ಸ್ವೀಕರಿಸುವುದು ಅಂತ ತನ್ನ ಮೇಲೆ ಸ್ವೀಕಾರ ಮಾಡಿ ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ಕರ್ತೃತ್ವ ಪ್ರತಿಷೇಧಾರ್ಥಂ, ಕರ್ತೃತ್ವವನ್ನು ದೇವರು ಯಾಕೆ ತಗೊಳ್ಬೇಕು? ಅವನಿಗೆ ಕರ್ತೃತ್ವದ ಯಾಕೆ ವಿಧಿ ನಿಷೇಧ ಬದ್ಧನಲ್ಲ. ಆದರೂ ಕೂಡ ನಾನಾ ಅವತಾರ ತಾಳ್ತಾನೆ, ಸೃಷ್ಟಿಯಾದ ಕ್ರಿಯೆಗಳು ಮಾಡ್ತಾನೆ, ಭಕ್ತರ ಉದ್ಧಾರ ಮಾಡಿದ ದುಷ್ಟ ನಿಗ್ರಹಗಳು ಮಾಡ್ತಾನೆ. ಈ ಕರ್ತೃತ್ವವನ್ನು ತಾನು ಸ್ವೀಕಾರ ಮಾಡಿದಲ್ಲ, ಮಾಯೆಯ ಆರೋಪಿತ ಆರೋಪಿನ ತಾನು ತನ್ನ ಮೇಲೆ ಹೊಚ್ಚಿಕೊಂಡಿದ್ದ ಹೊತ್ಕೊಂಡಿದ್ದ ಸ್ವೀಕಾರ ಮಾಡಿದ್ದ. ಅವನು ಯಾಕೆ ಅದನ್ನು ಸ್ವೀಕಾರ ಮಾಡಿದ್ದು? ಅವನ ಮೇಲೆ ಆ ಕರ್ತೃತ್ವವನ್ನು ಯಾಕೆ ಹೊತ್ಕೊಂಡಿದ್ದಾನೆ, ಸ್ವೀಕಾರ ಮಾಡಿದ್ದಾನೆ? ಅವನು ಯಾರೂ ಅವನನ್ನು ಹೊರಿಸಿದ್ದೆಲ್ಲ ಮಾಡುವಂತ ಅವನೇ ಸ್ವೇಚ್ಛೆಯಿಂದ ಅದನ್ನು ತನ್ನ ಮೇಲೆ ಹೊತ್ಕೊಂಡಿದ್ದ, ಸ್ವೀಕಾರ ಮಾಡ್ಕೊಂಡಿದ್ದ, ಸ್ವೀಕಾರ ಮಾಡಿದ್ದ. ಯಾಕೆ ಗೊತ್ತುಂಟ? ಪ್ರತಿಷೇಧ. ಇದು ಮಹಾ ತಪ್ಪಾಗತ್ತೆ. ಅಜ್ಞಾನ ಕಲ್ಪಿತವಾದ ಕರ್ತೃತ್ವವನ್ನು ನಿಷೇಧ ಶಾಸ್ತ್ರ ಮಾಡುತ್ತೆ ಅಂತ ಈಗೆಲ್ಲ ಅರ್ಥ ಮಾಡಿದ್ದ. ಹಾಗಲ್ಲ, ಯಾಕೆ ಅಜ್ಞಾನ ಕಲ್ಪಿತವಾದ ಕರ್ತೃತ್ವ ನಮಗೆ ಗೊತ್ತಾಗೋದು ಶಾಸ್ತ್ರದಿಂದಲೇ ತಾನೆ. ನಮಗೆ ಇದರಿಂದ ಗೊತ್ತಾಗೋದು, ಮತ್ತೆ ಯಾಕೆ ನಿಷೇಧ ಮಾಡಬೇಕು? ಹಾಗಾಗಿ ಏನಂತಂದರೆ ಬಂಧದ ಸಂಸಾರ ಬಂಧನದ ಪರಿಹಾರಕ್ಕೋಸ್ಕರ, ಜೀವರಿಗೆ ಸಂಸಾರ ಬಂಧನ ಪರಿಹಾರ ಆಗಿ
ಬಂಧಕವಾದ ಜನ್ಮ ಕರ್ಮ ರೂಪವಾದ ಸಂಸಾರದ ಬಂಧನ ನಿಷೇಧಕ್ಕೋಸ್ಕರ ಪರಿಹಾರಕ್ಕೋಸ್ಕರ ಭಗವಂತ ಸ್ವೇಚ್ಛೆಯಿಂದಲೇ ಕರ್ತೃತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಅಂದರೆ ಏನಂತ, ತಾನು ಅವತಾರ ವ್ಯಕ್ತಿ, ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಇದು ಕರ್ತೃತ್ವ, ಇದನ್ನು ಮಾಡ್ತಾ ಇದ್ದಾರೆ. ಯಾಕೆ ಅವನು ಸುಮ್ಮನೆ ಕೂತ್ಕೊಂಡ್ರೆ ಈ ಜನರು ಸಂಸಾರದಲ್ಲಿ ಬ್ಯಾಡದಿದ್ದನ್ನೆಲ್ಲ ಕೇಳ್ತಾ, ಬ್ಯಾಡದಿದ್ದನ್ನು ಕೇಳ್ತಾ, ಬ್ಯಾಡದಿದ್ದನ್ನು ಮಾತಾಡ್ತಾ, ಬ್ಯಾಡದಿದ್ದನ್ನು ನೋಡ್ತಾ, ಬ್ಯಾಡದಿದ್ದನ್ನು ಮನನ ಮಾಡ್ತಾ ಒದ್ದಾಡ್ತಾ ಇರ್ತಾರೆ. ಅವನು ಕಿವಿಗೆ ಒಳ್ಳೆ ಆಹಾರ ಕೊಡಬೇಕು. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಮೃತಿ, ಮೊದಲ ಮೇ ವಿಪ್ರಮೋಕ್ಷ ಆಹಾರವೇ. ಈ ಕಿವಿಗೆ, ಕಣ್ಣಿಗೆ, ಬಾಯಿಗೆ ಎಲ್ಲದಕ್ಕೂ ಬ್ಯಾಡದಿದ್ದ ಆಹಾರ ತಗೊಂಡು ಉದ್ದಾಡ್ತಾ ಇದ್ದಾನೆ, ಸಂಸಾರದಲ್ಲಿ ಕ್ಲೇಶ ಪಡ್ತಾ ಇದ್ದಾನೆ. ಅವನಿಗೆ ಕಿವಿಗೆ ಒಳ್ಳೆ ಆಹಾರ, ಅದು ಭಗವಂತನ ಕರ್ಮ, ಅದನ್ನು ಕೇಳಬೇಕು, ಅದು ಕಿವಿಗೆ ಆಹಾರ. ಕಣ್ಣಿಗೆ ಆ ಭಗವಂತನ ಸುಂದರ ವಿಗ್ರಹಗಳು, ಭಗವದ್ಭಕ್ತರನ್ನು ಅವರೆಂಥವರು ಅವರನ್ನು ಕಾಣಲಿಕ್ಕೆ ಅವನು ಪ್ರಯತ್ನ ಪಡಬೇಕು. ಹಾಗೆ ಬಾಯಿಯಿಂದ ಭಗವಂತನ ಕಥಾಕೀರ್ತನ, ನಾಮಕೀರ್ತನ, ಮನಸ್ಸಿನಲ್ಲಿ ಭಗವಂತನ ರೂಪದ ಚಿಂತನ. ಹಾಗಾಗಿ ಜೀವನಿಗೆ, ಇಂದ್ರಿಯಕ್ಕೆ ಒಳ್ಳೆಯ ಆಹಾರ ಕೊಡಬೇಕು. ಕೆಟ್ಟ ಆಹಾರ ತಗೊಂಡು ಅನಾರೋಗ್ಯ ಇನ್ನು ಒದ್ದಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆಯ ಆಹಾರ ಕೊಡಬೇಕು. ಅದು ಯಾವುದು? ಯಾಶ್ವತ್ವ ತತ್ಪರೋ ಭವೆ. ಭಗವಂತ ತನ್ನ ಜನ್ಮ ಕರ್ಮಗಳನ್ನು ತಾನು ಸ್ವೀಕರಿಸಿ, ಆ ಕರ್ತೃತ್ವವನ್ನು ಸ್ವೀಕರಿಸಿ, ತನ್ನ ಆ ಕರ್ತೃತ್ವದ ಅರಿವನ್ನು ಮೂಡಿಸಿ ಅವರಿಗೆ ಅದನ್ನು ಮನನ ಮಾಡಲಿಕ್ಕೆ ಅನುವು ಮಾಡಿಕೊಳ್ತಾ ಇದ್ದಾನೆ. ಜನ್ಮ ಕರ್ಮಗಳನ್ನೆಲ್ಲ ದೇವರನ್ನು ತಿಳ್ಕೊಂಡ್ರೆ ಅವನಿಗೆ ಬಂಧಕವಾದ ಜನ್ಮ ಕರ್ಮದಿಂದ ಮುಕ್ತನಾಗಿ ಭಗವಂತನನ್ನು ಹೋಗಿ ಸೇರ್ತಾನೆ ಎಂದು ಕೃಷ್ಣನೇ ಹೇಳಲಿಲ್ಲೇನು? ನಿಮ್ಮಂತೆ ನನ್ನ ಜನ್ಮ ಕರ್ಮ ಅಲ್ಲ, ಅದು ದಿವ್ಯ ಅಪ್ರಾಕೃತವಾದದ್ದು, ಅದು ಸ್ತುತ್ಯ ಅತ್ಯದ್ಭುತ. ಜನ್ಮ ಕರ್ಮ ಚ ಮೇ ದಿವ್ಯಂ ವ್ಯೋಮಾ ವೇತ್ತಿ ತತ್ವತಃ ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೀತಿ ಸೋರ್ಜುನ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇಷ್ಟು ಹೇಳಿ ಭಾಗವತವನ್ನು ಅವರು ಮುಗಿಸ್ತಾ ಇದ್ದಾರೆ. ಶೌನಕರುಗೆ ಇಷ್ಟೆಲ್ಲ ಹೇಳಿದರು, ಆದ ನಂತರ ನೋಡಪ್ಪ ಆ ಭಾಗವತೋತ್ತಮ ಎಲ್ಲ ತೀರ್ಥವನ್ನು ಸಂಚಾರ ಮಾಡಿದರು, ಅಲ್ಲಿ ಅವರಿಗೆ ಸಂವಾದ ಆಯಿತು. ಅಲ್ಲಿ ವಿಶೇಷವಾಗಿ ತೀರ್ಥಯಾತ್ರೆ ಆ ಹರಿದ್ವಾರದಲ್ಲಿ ಅವರಿಬ್ಬರಿಗೆ ಸಂವಾದ ಏನು ಅದು ನನಗೆ ಹೇಳಬೇಕು ಅಂತ ಹೇಳಿದಾಗ ಆ ವಿದುರ ಯಾವ ರೀತಿಯಾಗಿ ನಡ್ಕೊಂಡ, ಬಂಧುತ್ಯಾಗ ನಿಮಿತ್ತ ಏನು ಎಲ್ಲ ಹೇಳಬೇಕು, ಅಲ್ಲಿ ಏನು ಸಂವಾದ ನಡೀತು ಅದನ್ನು ಹೇಳಬೇಕು ಅಂತ ಶೌನಕರು ಮತ್ತೆ ಪ್ರಶ್ನಿಸಿದಾಗ, ಅದೇ ಇದೇ ತೃತೀಯ ಅಧ್ಯಯ ಸ್ಕಂದ ಆರಂಭವಾಗ್ತಾ ಇದೆ. ವಿದುರ ಯಾಕೆ ಬಂಧುತ್ಯಾಗ ಮಾಡಿದ, ತೀರ್ಥಯಾತ್ರೆ ಯಾಕೆ ಮಾಡಿದ, ಅಲ್ಲಿ ಯಾರಿಂದಾಗಿ ಯಾರ ಸಂಘ ಆಯಿತು ಅವನಿಗೆ, ಅದರಿಂದಾಗಿ ಅವನು ಯಾರಿಂದ ತತ್ವೋಪದೇಶ ಪಡೆದ, ಮೈತ್ರಿಯರು ಉಪದೇಶ ಮಾಡಿದ್ದು ಏನು, ಎಲ್ಲವುದನ್ನು ಕೂಡ ತೃತೀಯ ಸ್ಕಂದ ಹೇಳ್ತಾ ಇದೆ. ಎರಡನೇ ಸ್ಕಂದದಲ್ಲಿ ಒಂದು ಮಾತು ಬರ್ತದೆ, ಬ್ರಹ್ಮರಾತೇನ ವಿಷ್ಣುರಾತನು ಬ್ರಹ್ಮರಾತನನ್ನು ಸಂಧಿಸಿದ, ಬ್ರಹ್ಮರಾತ ಉತ್ತರ ಕೊಟ್ಟ ಅಂತ ಮಾತು ಬರ್ತದೆ. ಅಲ್ಲಿ ಶುಕಾಚಾರ್ಯನು ಬ್ರಹ್ಮರಾತ ಅಂತ ಕರೀತಾರೆ. ಬಾಳೋಪಿ ಸಗುರುತ್ವೇನ ಮುನಿಭ್ಯೋ ಬ್ರಹ್ಮನಾಯತ ದತ್ತೋತ ಬ್ರಹ್ಮರಾತೇನಿ ನಾಮ ವೈಯಾಸಿಕೇನ ಭೂತ ಅಂತ ಒಂದು ಮಾತು ಅಕ್ಕ ಅರ್ಥ ಆಗಲು. ಬ್ರಹ್ಮರಾತ ಅಂದರೆ ಆಚಾರ್ಯ ಒಂದರು ಮಾತ್ರ ಪ್ರಮಾಣದಲ್ಲಿ ಹೇಳ್ತಾರೆ. ಬಾಲೋಪಿ ಸಗುರುತ್ವೇನ, ಎಲ್ಲರೂ ಋಷಿಗಳು ತುಂಬ ವಯಸ್ಸಾಗಿತ್ತಂತೆ. ವಯಸ್ಸಾಗಿರುವ ಋಷಿಗಳಿಗೆ ಅವರು ನಿಜವಾಗಿ ಒಳಗಡೆ ಜ್ಞಾನ ಪಕ್ವ ಆಗಬೇಕಿತ್ತು. ಅವರಿಗೆ ದೊಡ್ಡವರಾದ ನಂತರವೂ ಎಲ್ಲ ವಯಸ್ಸಿನಿಂದ ದೊಡ್ಡವರಾಗಿದ್ದಾರೆ, ಗಡ್ಡ ಎಲ್ಲ ಹಣ್ಣಾಗಿದೆ. ಆದರೂ ಕೂಡ ಅವರು ಜ್ಞಾನ ಪಿಪಾಸವಾಗಿ ನಮಗೆ ಒಬ್ಬರು ಗುರುಗಳನ್ನು ಕೊಡಿ ಅಂತ ಕೇಳಿಕೊಂಡ್ರು. ಬ್ರಹ್ಮದೇವರತ್ತ ಅಪ್ಲಿಕೇಶನ್ ಹಾಕ್ಬೇಕು, ಯಾಕೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಜ್ಞಾನ ಕೊಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಚತುರ್ಮುಖ ಬ್ರಹ್ಮದೇವರದ್ದು, ವಾಯುದೇವರದ್ದು. ಹಾಗೆ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಒಬ್ಬರು ಒಳ್ಳೆ ನೋಡಿ, ಎಷ್ಟು ಸಂಕೋಚವೇ ಇಲ್ಲ. ಅವರು ಹಣ್ಣನ್ನು ತಲೆ ಹಣ್ಣಾಗಿದೆ, ಜ್ಞಾನ ಇನ್ನೂ ಬರಬೇಕು, ಅದಕ್ಕೆ ಕೇಳ್ಕೊಂಡ್ರದ್ದು. ಚತುರ್ಮುಖ ಬ್ರಹ್ಮದೇವರು ಚಿಕ್ಕ ಹುಡುಗ, ಶುಕಾಚಾರ್ಯ ಇನ್ನೂ ಚಿಕ್ಕವರದ್ದು. ಅದಕ್ಕೆ ಯೋಗಿನಾಂ ಮುನೀನಾಂ ಗುರು ಅಂತ ಹೇಳ್ತಾರೆ. ಮುನಿಗಳೆಲ್ಲ ಗುರು ಅಂತ ಭಾಗವತಕ್ಕೆ ಬಂದಿದೆ. ಮುನಿಗಳಿಗೆ ಗುರು ಅಂದರೆ ಇದು. ಅವರೆಲ್ಲ ಕೇಳಿಕೊಂಡಾಗ ಚಿಕ್ಕವರಾಗಿದ್ದರೂ ಕೂಡ ಗುರುತ್ವೇನ ಚತುರ್ಮುಖ ಬ್ರಹ್ಮದೇವರು ಆ ಏನು
ತಲೆ ಹಣ್ಣಾಗಿರ್ತಕ್ಕಂತಹ ವಯಸ್ಕರ ಶಿಕ್ಷಣ ಬಂದಾಯ್ತ. ವಯಸ್ಕರಿಗೆ ಚಿಕ್ಕ ಹುಡುಗ ಶುಕಾಚಾರ ಗುರುತ್ವೇನ ಬ್ರಹ್ಮದೇವರು ಕೊಟ್ಟರು. ಹೀಗೆ ಬ್ರಹ್ಮದೇವರಿಂದ ಗುರುರೂಪದಿಂದ ಚಿಕ್ಕವರಾಗಿದ್ದರೂ ಕೊಡಲ್ಪಟ್ಟವರು ಋಷಿಗಳಿಗೆ ಉಪದೇಶಕ್ಕೋಸ್ಕರ ಯಾರು ಶುಕಾಚಾರ. ಆದ್ದರಿಂದಾಗಿ ಬ್ರಹ್ಮರಾತ ಅಂತ ಹೆಸರು ಬಂತು. ಪಾಠ ಕೇಳಿದ್ದಾರೋ ಇಲ್ಲ ಕೇಳಿದ್ರು, ಯಾಕೆಂದರೆ ಜ್ಞಾನ ವಿಭಾಗವು ಚಿಕ್ಕವ ವಯಸ್ಸಿನಿಂದ ಚಿಕ್ಕವ ನಾನು ದೊಡ್ಡವ್ರು ಕೇಳೋದು ಇನ್ಸಲ್ಟ್ ನಮಗೆ ಅಂತಿಲ್ಲ, ಅದು ಇಲ್ಲವೇ ಇಲ್ಲ, ಅದು ಇದ್ದು ಬಿಟ್ಟು ಹೋಯ್ತು ಜ್ಞಾನ ಬರಲ್ಲ. ಆದ್ದರಿಂದಾಗಿ ಪಾಪ ಚತುರ್ಮಯ ಚಿಕ್ಕವರಾಗಿದ್ದರು ರುದ್ರದೇವರ ಅವತಾರ ಜ್ಞಾನ ಮಹೇಶ್ವರ ಚೇತಾನೆ. ಆದ್ದರಿಂದಾಗಿ ಎಂಥವರಾದರೂ ರುದ್ರದೇವರು ಅವರಿಂದ ಕೇಳಿದರು, ಹಾಗಾಗಿ ಬ್ರಹ್ಮರಾತ ಅಂತ ಹೆಸರು ಬಂತು. ಅಂದರೆ ಜ್ಞಾನವನ್ನು ಮುಖ್ಯ ಕೊಡುವವರು, ಜ್ಞಾನವನ್ನು ಕೊಡ್ತಕ್ಕಂಥ ಗುರುಗಳನ್ನು ಅಪಾಯಿಂಟ್ಮೆಂಟ್ ಮಾಡೋರು ಯಾರು? ಚತುರ್ಮುಖ ಬ್ರಹ್ಮದೇವರು. ಹಾಗಾಗಿ ರುದ್ರ ಸ್ವರೂಪರಾದ ಶುಕಾಚಾರ್ಯನ್ನು ಗುರು ರೂಪದಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರಂದರೆ ಅವರನ್ನು ಅವರ ಮೇಲೂ ಕಂಟ್ರೋಲ್ ಯಾರಿಗಿದೆ? ಬ್ರಹ್ಮದೇವರಿಗೆ. ರುದ್ರದೇವರ ಮೇಲೂ ಬ್ರಹ್ಮದೇವರಿಗೆ ಹಿಡಿತಾ ಇದೆ. ಹಾಗಾಗಿ ಮುಖ್ಯವಾಗಿ ಮೋಕ್ಷ ಕೊಡುವ ಭಗವಂತ, ಜ್ಞಾನವನ್ನು ಮುಖ್ಯವಾಗಿ ಚತುರ್ಮುಖ ಬ್ರಹ್ಮದೇವರು ಕೊಡ್ತಾರೆ. ಅವರಿಂದ ನಿಯೋಜಿತರಾಗಿ ರುದ್ರದೇವರು ನಮಗೆ ಜ್ಞಾನ ಕೊಡ್ತಾರೆ ಎಂದು ಇದರಿಂದ ಅರ್ಥವಾಗ್ತಾ ಇದೆ. ತೃತೀಯ ಸ್ಕಂಧದಲ್ಲಿ ವಿಶೇಷವಾಗಿ ವಿದುರ ಮೈತ್ರಿ ಯಾಕೆ ಬಿಟ್ಟು ಬಂದ, ಒಳ್ಳೆ ಸಮೃದ್ಧಿ ಉಳ್ಳಂಥ ಮನೆಯನ್ನು ಯಾಕೆ ಬಿಟ್ಟು ಬಂದ ಎಲ್ಲ ಹೇಳ್ತಾ ಇದ್ದರಕ್ಕೆ, ಯಾಕೆಂದರೆ ಆ ದುಷ್ಟನಾದ ದುರ್ಯೋಧನಾದಿಗಳ ಮಾತನ್ನು ಕೇಳಲಿಕ್ಕಾಗದೆ ಎಷ್ಟು ಹೇಳಿದರೂ ಈ ಕುರುಡನಾಗಿರ್ತಕ್ಕಂಥ ಧೃತರಾಷ್ಟ್ರ ಕೇಳ್ತಾ ಇಲ್ಲ. ಎಲ್ಲ ಪಾಂಡವರಿಗೆ ಅನ್ಯಾಯ ಮಾಡಿದ್ದ, ಮತ್ತು ಸಂಧಿಗೆ ಬಂದಾಗ ಮಾತನ್ನು ಮೀರಿದ, ಭಗವಂತನ ಮಾತನ್ನು ಮೀರಿಬಿಟ್ಟಿದ್ದ. ದುಷ್ಟನಾದ ದೋಷರೂಪಿಯಾದ ಕವಿ ಭಗವದ್ವೇಷಿಯನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾನೆ ವ್ಯಾಮೋಹದಿಂದ. ಏನು ಹೇಳಿದ್ರೂ ಕೇಳ್ತಾ ಇಲ್ಲ. ಅರ್ಧ ರಾಜ್ಯ ಕೊಡಪ್ಪ, ಪಾಂಡವರಿಗೆ ಅನ್ಯಾಯವಾಗಿದೆ, ಕೊಟ್ಬಿಡುವಂತ ಎಲ್ಲ ಸತ್ಯ ಮಾತನ್ನು ಈಡೇರಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇಷ್ಟನ್ನೆಲ್ಲ ಈಡೇರಿಸಿದರೂ ಕೂಡ ಕೊಟ್ಟಿಲ್ಲ. ಆವಾಗ ಒಳ್ಳೆ ಹಿತವಾದ ಮಾತನ್ನು ಆಡಲಿಕ್ಕೆ ಹೊರಟ್ರೆ ಭಗವಂತನ ಮಾತನ್ನು ಕೇಳಲಿಲ್ಲ ಇವನು. ಓಹೋ, ಆ ಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಬಂದಾಗ ಅವನ ಮಾತನ್ನು ಈ ಪಠಿಕರು ಯಾರು ಕೇಳೋದಿಲ್ಲ ಗೊತ್ತಿತ್ತು. ಆಗ ಆ ಭಗವಂತನ ಮಾತಿನ ಕೃಷ್ಣ ಮಾತಿನ ಉಪನ್ಯಾಸ ಆ ಮಾತಿನ ಆ ಗುಣವನ್ನು ಆಲಿಸ್ಲಿಕ್ಕೋಸ್ಕರವೇ ಭಗವಂತನೇ ಬಂದಂತ. ಪರಶುರಾಮ ರೂಪದಿಂದ ವ್ಯಾಸರೂಪದಿಂದ ಶಿಷ್ಯ ಸಹಿತವಾಗಿ ಬಂದ ಅಂತ ಮಾತನ್ನು ಆಚಾರ್ಯ ತಾತ್ಮನಲ್ಲಿ ಹೇಳ್ತಾರೆ. ಯಾಕೆಂದರೆ ಅವನ ಮಾತಿನ ರಹಸ್ಯವನ್ನು ಅದನ್ನು ಆಪ್ಯಾಯಮಾನವಾದ ಅದನ್ನು ಏನಂತ ಆಗ ಪರಶುರಾಮ ದೇವರು ಶಿಷ್ಯ ಸಹಿತವಾಗಿ ಬಂದರಂತೆ ಯಾರಿಗೂ ಗೊತ್ತಿಲ್ಲದಿದ್ದ ರೀತಿ ಬಂದರು ಅಂತ ಉಂಟು. ದೇವರ ಮಾತನ್ನು ದೇವರೇ ಸನ್ಯಾಗಿ ಅರ್ಥ ಮಾಡಿಕೊಳ್ತಾರೆ. ಅದಕ್ಕೆ ಬುಧಮನೋಜ್ಞೆಯ ವರ್ಗು ವಾಕ್ಯಯ ಯಾರು ಹೇಳಿದ್ದೀರೋ? ಗೋಪಿಕಾಸ್ತ್ರಿಗೆ ತಲೆ ಹೊಡೆದಿದೆ, ನಮಗೆ ಹೊಡೆದಿಲ್ಲ. ಬುಧ ಮನೋಜ್ಞೆಯ ವರ್ಗು ವಾಕ್ಯಯ ಪಂಡಿತರು ತಲೆಬೇಕು ಅಂತ ಒಳ್ಳೆ ಮಾತನ್ನು ಅವನಲ್ಲಿ ಆಡಿದ್ದಾರೆ ಅಂತ ಅಮೃತಾಯಮಾನವಾದ ಇಷ್ಟು ಒಳ್ಳೆ ಮಾತಾಡಿದರು ಕೂಡ ಕೇಳಿ ಅದರಂತೆ ನಡ್ಕೊಳ್ಳಿಕ್ಕೆ ಪುಣ್ಯ ಇಲ್ಲ. ತಿರಸ್ಕಾರ ಮಾಡಿದ, ಮಕ್ಕಳನ್ನು ಹೀಗೆ ಮಾಡಿದ. ಆದ್ದರಿಂದಾಗಿ ಎಷ್ಟು ಹೇಳಿದರೂ ಕೇಳಲಿಲ್ಲ. ಮತ್ತೆ ಹೇಳಿದ, ಇವನು ಬಿಟ್ಟಾಕು ಇವನು ಹೊರಗೆ ಅಟ್ಟು ಕುಲಕೌಶಲಾಯ ಏ ಏ ಸೈ ದೋಷ, ಇವನೊಬ್ಬ ದೋಷ ದೋಷಮಯ ಅಜ್ಞಾನಾದಿ ಸ್ವರೂಪ ದೋಷಮಯ ಕಲಿ ಭಗವಂತನ ದ್ವೇಷಿ ಮನೆಯೊಳಗೆ ಪ್ರವೇಶ ಮಾಡಿದ್ದಾನೆ, ಇವನು ಮಗ ಅಲ್ಲ ಅದು ನನಗೆ ಭ್ರಮೆ ಅಂತವನನ್ನು ಮೊತ್ತ ಮೊದಲು ಕೃಷ್ಣನಿಂದ ವಿಮುಖನಾಗಿದ್ದಾನೆ, ಅವನಿಗೆ ಸಂಪತ್ತು ಹೋಗಿದೆ, ಯಾವ ಭಾಗ್ಯವೂ ಇಲ್ಲ, ಅಂಥವನನ್ನು ನೀನು ಪಾಲನೆ ಪೋಷಣೆ ಮಾಡ್ತೀಯಲ್ಲಪ್ಪ, ತಕ್ಷಣದಲ್ಲಿ ಅವನು ಹೊರಗ ತೆಗೆಯಬೇಕು ಕುಲಸ್ಯಾರ್ತೆ. ಹೀಗೆ ಹೇಳಿದಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂತು, ಕೋಪ ಬಂದು ದುರ್ಯೋಧನ, ಏ ದಾಸಿ ಪುತ್ರ ನಿನ್ನ ಯಾರು ಕರೆದ್ರೆ ಇಲ್ಲಿ, ಏ ನಮ್ಮನ್ನು ಊಟ ಮಾಡ್ಕೊಂಡು ಬಿಟ್ಟು ನೀನು ನಿಜವಾಗಿ ಕೂಡ ಏನು ಮಾಡ್ತೀರಿ ನಮ್ಮಲ್ಲಿಂದ ಬದುಕಿ ಪಾಂಡವರು ನಮ್ಮ ಶತ್ರುಗಳಿಗೆ ಪರವಾಗಿ ಮಾತಾಡ್ತಾ ಇದ್ದೀಯ ಅಂತೇಳಿ ದಾಸಿ ಪುತ್ರ ಅಂತೇಳಿ ಸಿಕ್ಕಾಪಟ್ಟೆ ಇವನನ್ನು ಶ್ವಾಸೋ ಇರುವಾಗಲೂ ಹೊರಗೆ ದಬ್ಬಿಬಿಡ್ರಿ ಅಂತ ಹೇಳಿದ. ಆ ಮಾತನ್ನು ಕೇಳಿ ಇದು ಮನೆಗೆ ಏನಾಯಿತು ಅಂದರೆ ಭಗವಂತನ ಮಾಯ ಭಗವಂತನ ಮಹಿಮೆ ಅದು ದೊಡ್ಡದು ಅಂಥೇಳಿ ಕೊನೆಗೆ ಬಿಲ್ಲನ್ನು ಆ ಹಸ್ತಿನಾಪುರದ ದ್ವಾರದಲ್ಲಿ ಬಿಟ್ಟು ಹೊರಟು ಹೋಗಿದ್ದಾನೆ.
ಅಂದರೆ ಬಿಲ್ ಹಿಡ್ಕೊಂಡು ಹೋಗಿಲ್ಲ. ಯಾಕೆ ಹಿಡ್ಕೊಂಡು ಹೋಗಿಲ್ಲ? ಬಿಲ್ ಬಿಡಬೇಕಾಗ. ಬಿಲ್ ಹಿಡ್ಕೊಂಡು ಹೋಗಿದ್ರೆ ಇನ್ನೊಂದು ತಪ್ಪು ಭ್ರಮೆಗೆ ಒಳಗಾಗ್ತಾ ಇದೆ ಅಥವಾ ಅಪಪ್ರಚಾರ ಮಾಡ್ತಾ ಇದೆ. ನೋಡಿ, ನಮ್ಮೆಲ್ಲ ಅನ್ನೆಲ್ಲ ಊಟ ಮಾಡಿ ಈಗ ಬಿಲ್ ತಗೊಂಡು ಹೋಗಿದ್ದಾನೆ. ಯಾಕೆ ಪಾಂಡವರ ನಮ್ಮನ್ನು ಊಟ ಮಾಡಿ ನಮ್ಮ ವಿರುದ್ಧವೇ ಪಾಂಡವರ ಜೊತೆಗೆ ಸೇರಿಕೊಂಡು ಪಿತೂರಿ ಮಾಡ್ತಾನೆ, ಯುದ್ಧಕ್ಕೆ ಸಹಾಯ ಮಾಡಿ ನಮ್ಮ ವಿರುದ್ಧವಾಗಿ ಇರ್ತಾನೆ, ಅವನು ತಪ ಪ್ರಚಾರ ಮಾಡ್ತಾನೆ. ಅದಕ್ಕೆ ಆ ಬಿಲ್ಲನ್ನು ಬಿಟ್ಟುಬಿಟ್ಟು ಸೀದಾ ಹೊರಟ. ಅದಕ್ಕೆ ಹೇಳಿದ್ದಲ್ರಿ, ಹೊರಟ ಇದಿಲ್ಲ, ಮನೆ ಬಿಟ್ಟು ದುಷ್ಟರ ಮನೆ ಬಿಟ್ಟು ಹೊರಟ. ಎಲ್ಲರೂ ಯಾಕೆಂದರೆ ಒಬ್ಬನೂ ಅಂತ, ಅವನ ಮಕ್ಕಳು ನೂರು ಜನರು ಅಂಧರು, ಅಂಧಕೂಪದಂತೆ ಇರ್ತಕ್ಕಂಥದ್ದು. ಇಂಥ ಮನೆಯಲ್ಲಿ ನೀವು ಸಹವಾಸ ಮಾಡಿದರೆ ಅದು ಆತ್ಮಪತನಕ್ಕೆ ಕಾರಣವಾದದ್ದು ಅಂತ ಹೇಳ್ಕೊಂಬಿಟ್ಟು ಅವನು ಅದನ್ನು ಬಿಟ್ಟ, ವನಕ್ಕೆ ಹೋದ. ವನಂ ಅಂದರೆ ಜೀವನಂ ಭುವನಂ ವನಂ, ಯಾವ ಕ್ಷೇತ್ರ ಎಲ್ಲ ತೀರ್ಥಕ್ಷೇತ್ರ ಓಡಾಡಿದ. ಮನೆಗೆ ಎಲ್ಲಿ ಬಂದ? ಯಮುನಾ ನದಿ ಪ್ರವಾದ ಕ್ಷೇತ್ರಕ್ಕೆ ಬಂದ. ಅರ್ಥ ಆಯ್ತಾ? ಅಲ್ಲಿ ವನ ಸಿಕ್ತು, ವನನೀಯನಾದವನು ಭಜನೀಯನಾದವನು ಸಿಕ್ಕ, ಉದ್ದವ ಸಿಕ್ಕಿದ. ಅವನ ಕೈಯಲ್ಲಿ ಎಲ್ಲ ಯೋಗಕ್ಷೇಮ ವಿಚಾರ ಮಾಡ್ತಾನೆ. ಅವನು ವನವನ್ನು ಕೊಟ್ಟ. ವನ ಅಂದರೆ ನೀರು, ನೀರಂದರೆ ಭಗವಂತನ ಕಥಾಮೃತ, ಕೃಷ್ಣನ ಕಥಾಮೃತವನ್ನು ಪಾನ ಮಾಡಿಸ್ದ. ಕೊನೆಗೆ ಹೇಳಿದ, ನಾನು ಇನ್ನಷ್ಟು ಡೀಟೇಲ್ ಆಗಿ ನಿನಗೆ ಕೃಷ್ಣ ಹೇಳಿದ್ದಲ್ಲ ಆ ತತ್ವೋಪದೇಶ ಮಾಡೋದ್ರೆ, ನಿನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾನೆ ಉಪದೇಶ ಮಾಡಲಿಕ್ಕೆ ಮೈತ್ರಿಯರನ್ನು ಅಂತ ಹೇಳಿದ. ಕೊನೆಗೆ ಅಲ್ಲಿಯೂ ಆ ವನ ಪ್ರವಾಸ ಕ್ಷೇತ್ರ ತೀರ್ಥಕ್ಷೇತ್ರ ಆ ಜಲ ಪವಿತ್ರ ತೀರ್ಥ ಜಲವನ್ನು ಬಿಟ್ಟು ಸೀದಾ ಎಲ್ಲಿ ಬಂದ? ಹರಿದ್ವಾರಕ್ಕೆ ಗಂಗಾ ನದಿಗೆ ಬಂದ. ಅಲ್ಲಿ ವನ ಇದೆ, ವನ ಅಂದರೆ ನೀರು, ಪವಿತ್ರವಾದ ನೀರು. ಅಲ್ಲಿ ಯಾರು ವನನೀಯರಾದ ಯಾರು ಸಿಕ್ಕಿದ್ರು? ಮೈತ್ರಿಯರು ಸಿಕ್ಕಿದ್ರು. ಅವರಿಂದ ಲೋಕದೃಷ್ಟಿಯಿಂದ ಪ್ರಶ್ನೆ ಮಾಡ್ತಾನೆ, ನನಗೆ ಜ್ಞಾನ ಗೊತ್ತಿದ್ರು ಕೂಡ ಲೋಕಕ್ಕೆ ಪ್ರಚಾರ ಆಗಲಿ ಅಂತ. ಆಗ ಏನಾಯ್ತು? ಅವರ ಬಾಯಿಂದ ಭಗವಂತನ ಸೃಷ್ಟಿಯಾದ ಲೀಲೆಗಳು ಬರ್ತವೆ. ಅಲ್ಲಿ ಸೃಷ್ಟಿ ಲೀಲೆ ಅವರು ಹೇಳ್ತಾರೆ. ಅದರ ನಂತರ ಯಾರು ಕಥೆ? ಕಪಿಲನಾಮಕ ಪರಮಾತ್ಮನ ಚರಿತ್ರೆ ಅವರೇ ಹೇಳೋದು. ಅದನ್ನು ದಕ್ಷಾದ್ರೆ ಹೇಳೋದು ಯಾರು? ಮೈತ್ರಿಯರೇ. ಅವರ ಬಾಯಿಂದ ವನ ಬರುತ್ತೆ ಅಂದರೆ ಭಗವಂತನ ಕಥಾ ಜಲ ಅವರ ಬಾಯಿಂದ ಬರುತ್ತೆ. ಆಗ ಅವರು ಅದನ್ನು ಕೇಳಿ ಏನಾಗ್ತಾನೆ? ವನಂಗದ, ಕಣ್ಣಿನಲ್ಲಿ ನೀರು ಬರುತ್ತೆ, ಆನಂದಾಶು ಸೃಷ್ಟಾನೆ. ಅದರಿಂದ ವನಂಗದ, ಮನಸಾ ವನಂಗದ, ಮನನೀಯನಾದ ಭಗವಂತರು ಅಂತಾನೆ. ಹಾಗಾಗಿ ಒಂದು ಮಾತು ಪ್ರಹ್ಲಾದ ಹೇಳ್ತಾನೆ ಏಳನೇ ಸ್ಕಂದದಲ್ಲಿ. ಏನದು? ಏನಪ್ಪ ಯಾವುದು ಸಾಧು ಅಂತ ತಿಳ್ಕೊಂಡಿದ್ದಿ? ಯಾವುದು ಸರಿಯಾದ ಮಾರ್ಗ ಯಾವುದು? ಎನ್ ಹೆಚ್ ಯಾವುದು? ನಾರಾಯಣ ಎಲ್ಲ ಯಾವುದು ಅಂತ ಹೇಳಿದಾಗ, ಅಪ್ಪ ಕೇಳಿದಾಗ, ಮಗ ಅವನಿಗೆ ಗರ್ಭದಲ್ಲೇ ಸಂಸ್ಕಾರ ಕೊಟ್ಟಿದ್ದಾರೆ ನಾರದರು ಅಲ್ವಾ, ಗರ್ಭಗುಡಿಯಲ್ಲೇ ಸಂಸ್ಕಾರ. ಆದ್ದರಿಂದ ಫಸ್ಟ್ ಕ್ಲಾಸ್ ಆಗಿ ಹೇಳ್ತಾರೆ, ತತ್ ಸಾಧು ಮನ್ಯೇ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹ ಹಿತ್ವ ಆತ್ಮಪಾತಂ ಗ್ರಹ ಮಂದ ಕೋಪಂ ವರಂಗತೋ ಯದ್ಧರಿಮಾಶ್ರಯೇತ. ಯಾವ ಒಳ್ಳೆಯದು ಗೊತ್ತುಂಟ? ಮನೆ ಬಿಡಬೇಕು. ಎಂಥ ಮನೆ? ಎಲ್ಲ ಮನೆ ಬಿಡಬೇಡ್ರಿ. ಅಂಧಕೂಪಂ ಮನ, ಅಂಧಕೂಪದಂತೆ ಎಲ್ಲ ಅಂಧಕಾರದಿಂದ ಆವೃತವಾದ ಹೊಟ್ಟು ಬಾವಿ ಅಂತಿರ್ತಕ್ಕಂಥ ಮನೆ. ಹೊಟ್ಟು ಬಾವಿಗೆ ಬಿದ್ದರೆ ಮತ್ತೆ ಮೇಲಕ್ಕೆ ಬರೋದು ಕಷ್ಟ. ಹಾಗೆ ಹೊಟ್ಟು ಬಾವಿ ಬಿದ್ದರೆ ಅಂತ ಇರತಕ್ಕಂಥ ಅಂಧದಿಂದ ತುಂಬಿದ ಮನೆ, ಆತ್ಮಪತನಕ್ಕೆ ಕಾರಣವಾದ ಮನೆ ಅಂತ. ದುರಭಿಮಾನದಿಂದ ಅಂಧರಾದ ಅವರ ಮನೆ, ವಿಷಯದಿಂದ ಕಾಮದಿಂದ ಅಂಧರಾದ ಮನೆ ಅದು ಅಂಧಕೂಪದಂತೆ. ಅದು ಕಗ್ಗತ್ತಲೆಯಿಂದ ಆವೃತವಾದ ಹುಟ್ಟು ಬಾವಿ ಇದ್ದಾಗೆ. ಅಲ್ಲಿ ಬಿದ್ದರೆ ಮತ್ತೆ ಸಹಿದೆ ನೆಲಕ್ಕೆ ಬರಲಿಕ್ಕಾಗುತ್ತೆ. ಇಲ್ಲಿ ಆ ಮನುಷ್ಯನಿಗೆ ಸಮುದ್ವಿಗ್ನಧಿಯ ಅಸದ್ಗ್ರಹ ಸಮುದ್ವಿಗ್ನಧಿಯ, ಯಾವುದು ಒಳ್ಳೆಯದೋ ಅಶುಭವೋ ಅದನ್ನು ಶುಭ ಅಂತ ಏನು ಮಾಡಿದ್ದಾನೆ? ಹಚ್ಕೊಂಡಿದೆ. ಅದು ಶುಭ ಅಲ್ಲ. ಈಗ ಇವನದ್ದು ಉದಾಹರಣೆ ಯಾರು? ದುರ್ಯೋಧನ. ಅವನ ಮಗನನ್ನು, ಅವನು ಮಲ ಮಗ ಅಲ್ಲ, ಭಾಳ ಚೆನ್ನಾಗಿ ಹೇಳ್ತಾರೆ. ಏ ವಿಶ್ರವಸಿನ ಮಗ ಅಲ್ಲರೂ ಅವನು, ರಾಮದೇವರೇ ವರುಣ ಹೇಳುದು, ಅವನ ವಿಶ್ರವಸಿನ ಮಗ ಅಲ್ಲ, ಮತ್ತೇನು ಮಲ. ಹಾಗೆ ಇವನು ಕೂಡ ಮಗ ಅಲ್ಲ, ಮಲ ದೋಷರೂಪ. ಅವನನ್ನು ನನ್ನ ಮಗ ನನ್ನ ಮಗ ಅಂತ ಅಶುಭವಾದದ್ದನ್ನು ಶುಭ ರೂಪದಲ್ಲಿ ಗ್ರಹಣ ಮಾಡಿದ್ದಾನೆ. ಯಾರು? ಧೃತರಾಷ್ಟ್ರ. ಅವನು ಮಾತ್ರ ಯಾಕೆ ಹೇಳೋದು? ನಾವನ್ನು ನಮ್ಮನ್ನು ದೃಷ್ಟಿಯಲ್ಲಿ ಸೇರಿಸ್ಬೇಕು. ಅಶುಭವಾದದ್ದನ್ನು ಶುಭ ಅಂತ ವಿಷಯ ಪದಾರ್ಥಗಳನ್ನು ನಂಬುತ್ತೇವಲ್ಲ, ಅದು ಸಿಗಬೇಕಂತ ಪ್ರಯತ್ನ ಮಾಡ್ತೇವಲ್ವ, ಆದರೆ ಅದು ಸಿಗುವುದಿಲ್ಲ, ಆಗ ಟೆನ್ಷನ್ ಮಾಡ್ಕೊಳ್ತೇವಲ್ವ. ಅಲ್ಲಿ ಮನೆಯಲ್ಲಿ ಇದ್ದು ಮತ್ತೆ ಬೇಡಿಕೆ
ವಿಷಯಗಳೆಲ್ಲ ಜಾಸ್ತಿ ಆಗುತ್ತೆ. ಅವರು ವಿಷಯ ಅಂದರು, ಇವನು ವಿಷಯ ಅಂತ ಅದನ್ನು ಈಡೇರಿಸ್ಲಿಕ್ಕೆ ಆಗೋಲ್ಲ, ಟೆನ್ಷನ್ ಆಗುತ್ತೆ. ಕೊನೆಗೆ ಅವರ ಬಾರಿಗೆ ಆತ್ಮ, ಈ ಮನೆ ಆತ್ಮ ಪತನಕ್ಕೆ ಕಾರಣ ಆಗುತ್ತೆ. ಸೂಯಿಸೈಡ್ ಮಾಡ್ಕೊಳ್ಬೇಕು ಬರ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಬೋದು, ಏನು ಬೇಕಾದ್ರೆ ಮಾಡ್ಕೊಳ್ಬೋದು. ಯಾಕೆ ಕೆಟ್ಟದನ್ನು ಒಳ್ಳೇದಂತ ಹಚ್ಕೊಂಡ್ರೆ ಅದನ್ನು ಪಡೀಲಿಕ್ಕೋಸ್ಕರ ಅಸಾಧ್ಯವಾದ ಪ್ರಯತ್ನ ಮಾಡಿ ವಿಫಲನಾದಾಗ ಏನು ಮಾಡ್ತಾನೆ ಅವತ್ತೆ ಏನು ಮಾಡ್ಬೇಕ್ರಿ? ಅಷ್ಟೇ, ಮನೆ ಅವನ ಕಾಲಿಗೆ ಆತ್ಮಪತನಕ್ಕೆ ಕಾರಣ ಆಗುತ್ತೆ. ಈ ದುರ್ಯೋಧನನ ಮನೆಯೂ ಹಾಗೆಯಾಗಿತ್ತು, ಧೃತರಾಷ್ಟ್ರನ ಮನೆಯೂ ಕೂಡ. ಕೆಟ್ಟದ್ದನ್ನು ಒಳ್ಳೆದಂತ ಗ್ರಹಣ ಮಾಡಿ ಟೆನ್ಷನ್ ಆಗ್ತದೆ, ಅಂದರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ದುಷ್ಟ ದುರ್ಯೋಧನ ಮನೆಯನ್ನು ಬಿಟ್ಟ. ಇದರ ಬಿಟ್ಟು ಏನು ಮಾಡಿದ? ವನಂಗತಃ ತೀರ್ಥಯಾತ್ರೆ ಮಾಡಿದ. ವನಂ ಅಂದರೆ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ. ನೀರು ಅಂದರೆ ಜೀವನಂ ಭುವನಂ ವನಂ, ವನಂ ಅಂದರೆ ನೀರು. ನೀರಂದರೆ ಏನು? ಎಲ್ಲಿಗೆ ಯಾವ ನೀರಿಗೆ ಹೋದ? ಯಮುನಾ ನದಿ ಜಲ ತೀರ್ಥ, ಅನೇಕ ತೀರ್ಥ ಕ್ಷೇತ್ರಕ್ಕೆ ಹೋಗಿದ್ದಾನೆ. ಆ ತೀರ್ಥ ಕ್ಷೇತ್ರ ಇಲ್ಲಿ ಪ್ರವಾದ ಕ್ಷೇತ್ರದಲ್ಲಿ ತೀರ್ಥ ಅದನ್ನು ಹೊಂದಿದ. ಅಲ್ಲಿ ವನಂಗತಃ, ಆ ವನದಲ್ಲಿ ಇನ್ನೊಬ್ಬ ವನ ಸಿಕ್ಕಿದ, ವನನೀಯನಾದನು ಉದ್ಧವ ಸಿಕ್ಕಿದ. ಅವರಿಂದ ವನಂಗತಃ ಕೃಷ್ಣನಿಂದ ಅದು ಕೇಳಿದ ತಕ್ಷಣ ಕಣ್ಣೀರು ಬಂತು. ಸಂಸ್ಕೃತದಲ್ಲಿ ಕಣ್ಣೀರಿಂದ ನೀರನ್ನು ಹೊಂದಿದ. ಅದ ನಂತರ ವನಂಗತಃ ಅವನಲ್ಲಿ ಭಗವಂತ ಚರಿತ್ರ ಕಥ ಜಲ, ಯಾಕೆಂದರೆ ತವ ಕಥಾಮೃತಂ ತಪ್ತ ಜೀವನಂ. ಗೋಪಿಕಾತ್ರಿಯರು ಭಗವಂತನ ಕಥಾಮೃತವನ್ನು ತಪ್ತ ಜೀವನಂ ಸಂಸಾರ ತಾಪದಿಂದ ಎಂದವರಿಗೆ ತಾಪವನ್ನು ನೀಗಿಸುವ ನೀರು ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ವನ ಅಂದರೆ ಹರಿಕಥಾ ತಾ ಸ್ವಲ್ಪ ಭಗವಂತನ ಕಥಾ ಎಂದು ಕೇಳಿದ. ಕೊನೆಗೆ ಅವನಿಂದ ಕಣ್ಣು ನೀರು ಆ ಉದ್ಧವನನ್ನು ವಿರಹವನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಒಂದು ರೀತಿಯಾಗಿ ಕಣ್ಣೀರು ಬಂದಿದೆ. ಅದನ್ನು ಹೊಂದಿ ಕಡೆಗೆ ಸೀದಾ ವನಂಗತಃ ಗಂಗಾತೀರ್ಥಂಗತಃ, ಅಲ್ಲಿ ವನಂಗತಃ ವನನೀಯನಾಗಿರ್ತಕ್ಕಂತಹ ಭಜನೀಯರಾದ ಭಾಗವತ ಶಿಖಾಮಯಿಗಳಾಗಿರ್ತಕ್ಕಂತಹ ಮೈತ್ರಿಯರು ಸಿಕ್ಕಿದರು. ತತ್ರ ವನಂಗತಃ ಅಲ್ಲಿ ಅವರು ಕಥಾ ಹರಿಕಥಾ ಜಲವನ್ನು ಸೃಷ್ಟಿಯಾದ ಲೀಲಾ ಕಥವನ್ನು ಮತ್ತೆ ಇದರೆಲ್ಲ ಹೇಳಿದರು ಅಲ್ಲಿ ವನಂಗತ. ಅದರಿಂದಾಗಿ ಏನಾಯಿತು? ಆ ಕಥಾ ಜಲವನ್ನು ಪಾನ ಮಾಡಿದಾಗ ವನಂಗತ ಆನಂದಾಶ್ರು ಜಲವನ್ನು ಹೊಂದಿದ. ಕೊನೆಗೆ ವನಂಗತ ಮನಸ ವನಂ ವರನೀಯನಾದ ತತ್ಯ ತತ್ವನಮಂತ ಭಗವಂತ ಗತ. ಇಡೀ ಆ ಶ್ಲೋಕಕ್ಕೆ ಉತ್ತಮ ನಿದರ್ಶನ ಯಾರು ಅಂದರೆ ಇದರ ಇದು ಈ ಸಾರಾಂಶ. ನಾನು ತುಂಬ ಹೇಳ್ತಾರೆ, ನಮಗೆ ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಭಾಗವತ ಕೇಳಬೇಕಾದ್ರೆ ಏನು ಮಾಡಬೇಕ್ರಿ? ಇಂಟ್ರೆಸ್ಟೇ ಬರ್ತಾ ಇಲ್ಲ. ಇಂಟ್ರೆಸ್ಟಿಂದ ಕೇಳಿದ್ರೆ ತಾನೇ ಉದ್ಧಾರ ಅದು. ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಏನು ಬಂದು ಕುತ್ಕೊಂಡ ತಕ್ಷಣ ಆ ಕಡೆಗೆ ಬಂದ್ಬಿಡುತ್ತೆ. ಇದು ಪ್ರಾಬ್ಲಮ್, ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇದೆ. ಏನು ಮಾಡಲಿ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಶುಶ್ರೂಷೋ ಶ್ರದ್ಧದಾನಸ್ಯ ವಾಸುದೇವ ಕಥಾರತಿ ಸ್ಯಾಮ್ ಮಹತ್ ಸೇವೆಯ ಅಭಿಪ್ರಾಯ ಪುಣ್ಯತೀರ್ಥ ನಿಷೇವಣ ಶುಶ್ರೂಷೋ ಶ್ರದ್ಧದಾನಸ್ಯ. ಕೇಳಬೇಕಂತ ಇಚ್ಛೆ ಮಾಡಬೇಕು. ಶ್ರದ್ಧದಾನಸ್ಯ ಅಸ್ತಿತ್ಯ ಬುದ್ಧಿ ಅದೆಲ್ಲ ಬಂದು ವಾಸುದೇವನ ಕಥಾಭಿರುಚಿ ಉಂಟಾಗಬೇಕಾದ್ರೆ ಏನು ಮಾಡಬೇಕು? ಸ್ಯಾಮ್ ಮಹತ್ ಸೇವೆಯ ಅಭಿಪ್ರಾಯ ಮಹಾತ್ಮನ ಸೇವೆ ಮಾಡು, ಪುಣ್ಯತೀರ್ಥ ನಿಷೇವನಾದ ಪುಣ್ಯತೀರ್ಥಾದಿ ಕ್ಷೇತ್ರದಲ್ಲಿ ಸ್ನಾನ ಮಾಡು, ಸೇವೆ ಮಾಡು, ಆಗ ವಾಸುದೇವ ಕಥಾದಲ್ಲಿ ಅಭಿರುಚಿ ಬರ್ತದೆ. ವಸ್ತುತತ್ವ ಇದನ್ನು ಮಾಡಿಯೇ ಇದರಲ್ಲಿ ಕಥಾಭಿರುಚಿ ಅಲ್ಲ. ಅವನು ಯಮದೇವರ ಅವತಾರ, ಅವನು ಮನೆಯಲ್ಲೇ ಹೇಳಿ ಮಾಡ್ತಾನೆ. ಸೀದಾ ಮನೆ ಬಿಟ್ಟ, ಅವನಿಗೆ ವಾಸುದೇವ ಕಥಾಭಿರುಚಿಯನ್ನು ವ್ಯಕ್ತಪಡಿಸಿದ. ಯಾಕೆಂದರೆ ಭಾಗವತ ಮಹತ್ಸೇವೆಯ ಅಭಿಪ್ರಾಯ ಮಹಾತ್ಮನಾಗಿರ್ತಕ್ಕಂಥ ಉದ್ಧವನ ಅವನ ಯೋಗ್ಯತೆ ಅವನು ದೊಡ್ಡವ. ಮತ್ತು ವಾಯುದೇವರ ಆವೇಶ ಇದೆ ಉದ್ಧವನಲ್ಲಿ. ಅವನು ಬೃಹಸ್ಪತಿ ಆಚಾರ ಅಂದರೆ ಯಮದೇವರಿಗಿಂತ ಎತ್ತರದಲ್ಲಿರು. ಅವನು ಸೇವೆ ಮಾಡಿದ, ಆಲಿಂಗನ ಮಾಡಿಕೊಂಡ, ಎಲ್ಲ ಮಾಡಿದ ಅಲ್ಲಿ. ಮತ್ತು ವಾಯುದೇವರ ಆವೇಶ ಇದೆ ಬೇರೆ. ಅವನ ಅದು ಪುಣ್ಯಾದಿ ತೀರ್ಥದಲ್ಲಿ ಸ್ನಾನ ಮಾಡಿದ. ಕೊನೆಗೆ ವಾಸುದೇವ ಕಥಾಭಿರುಚಿ ಅದರಿದ್ದರೂ ಕೂಡ ನಾವೆಲ್ಲರೂ ಕೂಡ ವಾಸುದೇವ ಕಥಾಭಿರುಚಿಯನ್ನು ಹೊಂದಿ ಕೇಳಬೇಕಾದ್ರೆ ಗಂಗಾದಿ ತೀರ್ಥದಲ್ಲಿ ಸ್ನಾನ ಮಾಡಿ ಭಾಗವತಾದಿಗಳ ಸೇವೆ ಮಾಡಬೇಕು. ಅದಕ್ಕೆ ವಿದುರಾದಿ ಆ ವಿದುರ ಭಾಗವತ ಶಿಖಾಮಣಿಯಾಗಿರ್ತಕ್ಕಂತಹ ಅವನನ್ನು ಆಲಿಂಗಿಸಿಕೊಂಡ, ಅವನ ಸಂಘ ಆಯಿತು. ಅವನಿಂದಾಗಿ ಭಗವಂತನ ಜ್ಞಾನ ಬಂತು. ಗಂಗಾದಿ ತೀರ್ಥದಲ್ಲಿ ಸ್ನಾನ ಮಾಡಿದ. ಮತ್ತೆ ವಿಶೇಷವಾಗಿ ಮೈತ್ರಿಯರಿಂದ ತಾನು ತಿಳಿದಿದ್ದರೂ ಕೂಡ ಜಗತ್ತಿಗೆ ತತ್ವಜ್ಞಾನ ತಿಳಿಸಲಿಕ್ಕೋಸ್ಕರವೇ ವಿದುರ ಯಮದೇವರ ಅವತಾರ ಭೂತರಾದಂಥ ವಿದುರ ವಿದ್ಯಾರತೇ ವಿದುರ. ಬಹಳ ಚೆನ್ನಾಗಿ ದೊಡ್ಡವರು ಹೇಳಿದಾಗ ಅವನು ನಮಗಿಂತ ದೊಡ್ಡವರು ಕೇಳೋಣ, ಚಿಕ್ಕವರು ಹೇಳಿದಾಗ ಕೇಳೋದು ಬಹಳ ಕಷ್ಟ.
ಹೇಳದೆ ಹೇಳದೆ ಅಂದರೆ ಮೊದಲೇ ನಮಗೆಲ್ಲ ಆಗಿಬಿಟ್ಟಿದ್ರೆ ಇವನಂತ ಕೇಳೋದು. ಹಾಗಾಗಿ ಈ ಚಿಕ್ಕ ಪಂಡಿತನಿಂದ ದೊಡ್ಡ ಪಂಡಿತ ಕೇಳೋದು ಬಹಳ ಕಷ್ಟ. ಆದರೂ ಕೇಳಿ ವಿದ್ಯಾರ್ಥ, ಚಿಕ್ಕವರಾದರೂ ಕೂಡ ಕುತ್ಕೊಂಡು ಕೇಳ್ತಾರೆ ದೊಡ್ಡವರು. ಕಾರಣ ಏನಂದರೆ ಕೇಳಿದ್ರೆ ಅವರಿಗೆ ಸಪೋರ್ಟ್ ಕೊಟ್ಟಾಗ ಒಂದು ಕಾರಣ. ಮತ್ತೆ ಯಾರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದವರಿಗೆ ತಿಳಿಸಿದಾಗ ಅದಕ್ಕೆ ದೊಡ್ಡವರು ಇಂಟ್ರೆಸ್ಟ್ನಿಂದ ಕೇಳ್ತಾರೆ. ಏನ್ರಿ ನೀವು ವೇದವ್ಯಾಸಕ್ಕಿಂತ ದೊಡ್ಡವರ? ಹೋಗುವಾಗ ಶಿಷ್ಯನಾಗಿರ್ತಕ್ಕಂಥ ವೈಶಂಪಾಯನದೇವರು ಭಾಗವತ ಕೇಳಿದಾಗ ಪಕ್ಕದಲ್ಲಿ ಕುತ್ಕೊಂಡು ಕೇಳ್ತಾ ಇದ್ರಂತೆ ವ್ಯಾಸಾಚಾರ್ಯರು. ಅವ್ರಿಗಿನ್ನೂ ದೊಡ್ಡವರ, ನೀನು ಕೇಳಲಿಕ್ಕೆ ಅಂತ ಹಾಡಿ, ಗೊತ್ತಿದ್ರು ಕೇಳಲಿಕ್ಕೆ ಅಂತ. ನಮಗೆಲ್ಲ ಗೊತ್ತಿದೆ ಅವನೇನು ಹೇಳಿದ್ರೆ ಆ ಪಂಡಿತ, ಅವ್ರಿಗಿಂತ ದೊಡ್ಡ ಪಂಡಿತ ನಾನು ಅಂತ ದುರಹಂಕಾರ ಬಂದ್ಬಿಡುತ್ತೆ ಜನರಿಗೆ. ಅದು ತಪ್ಪು. ವ್ಯಾಸಾಚಾರ್ಯರೇ ಕೇಳ್ತಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ, ಹಾಗೆ ಕೇಳಬೇಕು. ಅಲ್ಲಿ ಇದರಲ್ಲಿ ಗೊತ್ತಿದ್ರು ಕೂಡ ಮೈತ್ರಿಯಿಂದ ಕೇಳ್ತಾನೆ. ಯಾರಂತೇ ವಿಶೇಷಾರ್ಥ ಜ್ಞಾನ ಸ್ಥಾಪನಾಯವ ಅಂತ ಹೇಳ್ತಾಗೆ ಅದನ್ನು ಕೇಳಿದ. ಬಹಳ ಕೃಷ್ಣನ ಬಗ್ಗೆ ತುಂಬ ಮಾತಾಡ್ತಾರೆ ನಮಗೆಲ್ಲ, ಅದನ್ನೆಲ್ಲ ಹೇಳುವಷ್ಟು ತುಂಬ ಪುರುಸೊತ್ತು ಇಲ್ಲವೇ ಇಲ್ಲ, ಅಷ್ಟು ಜ್ಞಾನ ಇಲ್ಲ. ಈ ಒಂದು ಮಾತು ಹೇಳ್ತಾರೆ, ಅಲ್ಲಿ ಭೇಟಿಯಾದಾಗ ಉದ್ಧವ ಇದ್ರ ಈ ಯಾದವರು ತುಂಬ ದೌರ್ಭಾಗ್ಯವಂತರಿ. ಯಾಕೆಂತ ಹೇಳಿದ್ರೆ ಅದರ ಜನರೇ ದೌರ್ಭಾಗ್ಯವಂತರು. ಕೃಷ್ಣನ ಸರಿಯಾಗಿ ಹತ್ತಿರದಲ್ಲಿ ವಾಸ ಮಾಡಿದ್ರು ಕೂಡ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿಲ್ಲ. ಅದರಲ್ಲಿ ಯಾದವರಂತೂ ಕೇಳದೇ ಬೇಡ, ಹತ್ತಿರದಲ್ಲೇ ಇದ್ದಾರೆ, ಒಂದೇ ನಗರ, ಏಕನಾಗರಿಕರು. ಆದರೂ ಕೂಡ ಪಕ್ಕದಲ್ಲಿದ್ದ ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಕೃಷ್ಣನ ಅರ್ಥ ಮಾಡಿಕೊಂಡು ಉದ್ಧಾರ ಆಗ್ಬೋದಿತ್ತು, ಮದ್ಯಪಾನ ಮಾಡಿ ಸತ್ರು ಅಂತ. ಅಂದರೆ ಏನು ಅರ್ಥ ಅಲ್ರಿ? ಪಕ್ಕದಲ್ಲಿ ಈ ಮೀನುಗಳು ಇರ್ತಾವ್ರಿ, ಮೀನಾಯವ ಅಂಬಸಿ ಉಡುಪ, ದೋಣಿ ಇರುತ್ತೆ ಹಾರಬಹುದು ಆದರೂ ಹಾರೋದಿಲ್ಲ. ದೊಡ್ಡ ದೊಡ್ಡ ಮೀನುಗಳು ತಿಂತಾವೆ, ಅಂತ ದೊಡ್ಡ ಮೀನುಗಳಿಂದ ಬಚಾವ ಆಗಬೇಕಾದ್ರೆ ಅಲ್ಲಿ ದೋಣಿ ಇರುತ್ತೆ, ಪಾರಾಗಬಹುದು. ಹಾರಿ ತಾರಕವಾದದ್ದಿದೆ ಅಲ್ಲಿ, ಆದರೂ ಮೀನುಗಳಿಗೆ ಗೊತ್ತಿದೆಯಾ? ತಾರಕವಾದಂಥ ರೂಪ ದೋಣಿ ಇದ್ದರೂ ಕೂಡ ಅಲ್ಲಿ ಚಿಕ್ಕ ಮೀನುಗಳು ಹಾರಿ ದೊಡ್ಡ ಮೀನಿನಿಂದ ಬಚಾವಲ್ಲ. ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ಇದ್ದ ಹಾಗೆ ಸಂಸಾರ ಸಮುದ್ರ ತಾರಕನಾದ ಭಗವಂತ ಇದ್ದರೂ ಕೂಡ ಮೀನಿನಂತೆ ಆ ಭಗವಂತನನ್ನು ಅರ್ಥ ಮಾಡಿಕೊಂಡಿಲ್ಲ, ಇವರು ಉದ್ಧಾರ ಆಗ್ತಾ ಇಲ್ಲ ಅಂತ. ಮೀನಾಯವ ಅಂಬಸಿ ಅಂತ ಒಂದು ಪಾಠ ಅಲ್ಲಿ ಎರಡಿದೆ, ಮೀನಾಯವ ಉರುಪಂ ಅಂತ. ಅಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ, ಅಲ್ರಿ ನೀರಿನ ಮೇಲಕ್ಕೆ ಬಂದು ಸತ್ತೋಗ್ತಾವಲ್ಲ ಅಂದರೆ, ನಿನ್ನೆ ಹೇಳಿ ಆಯಿತು ಮೊನ್ನೆ ಹೊಟ್ಟು ಹಾಕಿದಾಗ ಆ ದೋಣಿಯಲ್ಲಿ ಕೂಡ ಚಿಕ್ಕ ಮೀನು ಬದುಕಲಿಕ್ಕೆ ಆಗುವಷ್ಟು ನೀರಿರುತ್ತೆ, ಅದರಿಂದಾಗಿ ಪರವಾಗಿಲ್ಲ ಅಂತ. ಮೀನಾಯವ ಉರುಪಂ ಅಂತ ಹೇಳೋದು ಸರಿ. ಮೀನಾಯವ ಅಂಬಸಿ ಅಂತ ಒಂದು ಮಾತಿದೆ, ಅದರಲ್ಲಂತೂ ಕೇಳದೇ ಬೇಡ, ಅಲ್ಲಿ ಗೊತ್ತಾಗುತ್ತೆ. ಏನ್ರಿ ಮತ್ಸ್ಯರೂಪಿ ಪರಮಾತ್ಮ ಕೃತಮಾರ ನದಿಯಲ್ಲೇ ಇದ್ದ ಈ ಮೀನುಗಳಿಗೆ, ಬೇರೆ ಮೀನುಗಳಿಗೆ ನಮ್ಮ ಜಾತಿ ಒಬ್ಬ ಮೀನು ಅಂತ ತಿಳ್ಕೊಂಡು, ಅಯ್ಯೋ ಈ ಮೀನು ಪರಮಾತ್ಮ, ನಾವು ಈ ನಮ್ಮ ಜಾತಿಯಲ್ಲೇ ಬಂದಿದ್ದಾನೆ, ಅವನ ಆಶ್ರಯಿಸಿ ನಾವು ಬಚಾವ ಆಗ್ಬೇಕಂದ್ರೆ ಯಾವ ಮೀನಿಗಾದರೂ ಬುದ್ಧಿ ಬಂತೀರಿ? ಆ ಕೃತಮಾರ ನದಿಯಲ್ಲಿದ್ದ ಸಮುದ್ರ ಎಷ್ಟೆಷ್ಟು ತಿಮಿಂಗಳ ಮೀನುಗಳಿದ್ದು ಆ ಮೀನುಗಳಿಗೆ ಏನಾದರೂ ಬುದ್ಧಿ ಇತ್ತ? ಮೀನಾಯವ ಅಂಬಸಿ, ಮೀನಾಯವ ಹರಿ, ಹರಿಂ ಮೀನಾ ಇವ ಅಂತ. ಹಾಗೆ ಆ ಪರಮಾತ್ಮ ಆ ನೀರಿನಲ್ಲಿ ಇದ್ರೂ ಕೂಡ ಹರಿಯನ್ನು ಬೇರೆ ಮೀನುಗಳು ತಿಳ್ಕೊಂಡಿಲ್ಲ, ಮತ್ಸ್ಯರೂಪಿಯಾದ ಪರಮಾತ್ಮನನ್ನು ಹಾಗೆ ಒಬ್ಬ ಯಾವೋ ಯಾದವ ತಾರಕ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಅಂದರೆ ಇಷ್ಟು ಹೇಳಿ ಕೊನೆಗೆ ಆ ಕೃಷ್ಣನ ರೂಪ ಅಯ್ಯೋ ದೇವರಿಗೆ ಏನ್ರಿ ನಾವು ನೋಡಬೇಕು ನೋಡಬೇಕು ಅಂತ ಹೇಳಿರುವಾಗಲೇನೆ ಕೃಷ್ಣ ಇನ್ನೂ ನೋಡಬೇಕು ಅತೃಪ್ತ ದಶೆಯಲ್ಲೇನೆ ಕೃಷ್ಣ ತನ್ನ ರೂಪವನ್ನು ತಿರೋಧಾನ ಮಾಡಿದ. ಯಾಕೆ ಮಾಡಿದ ಅಂದರೆ ಅವರು ಇನ್ನಷ್ಟು ನೋಡಲಿಕ್ಕೆ ಪುಣ್ಯ ಮಾಡಿರಲಿಲ್ಲ, ತಪಸ್ಸೆಲ್ಲ ಖಾಲಿಯಾಗಿಬಿಟ್ಟಿದೆ, ಎಲ್ಲಿ ತೋರ್ತಾನೆ ಅಂತ. ಹೀಗೆ ಹೇಳಿ ಏನ್ರಿ ಆ ರಾಜಸೂ ಯಾಗದಲ್ಲಿ ಆ ಕೃಷ್ಣ ಪರಮಾತ್ಮ ಏನು ರೂಪವನ್ನು ತೋರಿಸಿದ, ವಿಶೇಷವಾಗಿ ಜನರೆಲ್ಲ ಮೂರು ಲೋಕವೇ ತುಂಬಿತ್ತು ಅಂತ ಕೃಷ್ಣ ರೂಪವನ್ನು ನೋಡಿ 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 ಯಾರು ಆಭರಣಕ್ಕೂ ಆಭರಣವಾಗ್ತಕ್ಕಂಥ ಶರೀರ ಅವನದ್ದು ಎಂಥ ರೂಪಪ್ಪ ಅಂತ ರೂಪವನ್ನು ನೋಡಿ ಜನರೆಲ್ಲ ಏನಂದ್ಕೊಂಡ್ರು ಗೊತ್ತು ಅಂತ. ಈ ಪೂರ್ಣ ಪ್ರಮಾಣದಲ್ಲಿ ಚತುರ್ಮುಖ ಬ್ರಹ್ಮ ಮೊದಲು ಮೊದಲು ಅವನಿಗೆ ಪ್ರಾಕ್ಟೀಸ್ ಆಗಿಲ್ಲ. ಹಾಗಾಗಿ ಯಾವುದೇ ಒಂದು ದೇಹದ ನಿರ್ಮಾಣದಲ್ಲಿ ಅಷ್ಟು ಕೌಶಲ ಇರಲಿಲ್ಲ. ಆದರೆ ದೇಹ ನಿರ್ಮಾಣ ಮಾಡಿ 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 ಒಳ್ಳೆ ಪಳಗಿದ ಅಭ್ಯಾಸ ಫಲದಿಂದ ಪೂರ್ಣ ಪ್ರಮಾಣದ ಕೌಶಲವನ್ನು
ಕೃಷ್ಣನ ದೇಹ ನಿರ್ಮಾಣದಲ್ಲಿ ತೋರಿಸಿದ್ದಾನೆ ಅಂತ ಜನರೆಲ್ಲ ಅಂದ್ಕೊಂಡ್ರಂತೆ. ಬಟ ಜನರು ಅಂದ್ಕೊಂಡ್ರು, ಏನಪ್ಪ ಕೃಷ್ಣನ ಚತುರ್ಮುಖ ಬ್ರಹ್ಮದೇವರು ಪೂರ್ಣ ಪ್ರಮಾಣದಲ್ಲಿ ತನ್ನ ಕೈಚಳಕವನ್ನು ಕೌಶಲವನ್ನು ಕೃಷ್ಣನ ದೇಹ ನಿರ್ಮಾಣದಲ್ಲಿ ತೋರಿಸಿದ್ದಾನೆ, ಅಷ್ಟು ಸುಂದರ ಕೃಷ್ಣ ಅಂತ ಜನ ಅಂದ್ಕೊಂಡ್ರು ಅಂತುಂಟು. ಇದು ಒಳ್ಳೆಯದಾ ಕೆಟ್ಟದ್ದಾ? ಏ ಮೂರು ಪೂರ್ಣ ಪ್ರಮಾಣದ ಕೌಶಲ ಕೃಷ್ಣನ ದೇಹದಲ್ಲಿ ಇದೇ ನಿರ್ಮಾಣದಲ್ಲಿ ಬ್ರಹ್ಮದೇವರದ್ದು ಅಂತ ಅಂದ್ಕೊಂಡ್ರೆ ಒಳ್ಳೆಯದಾ ಕೆಟ್ಟದ್ದಾ ಅಂದರೆ ಕೆಟ್ಟದ್ದೇ. ಯಾಕೆ ಅಂತ ಹೇಳಿಬಿಟ್ರೆ ಅಷ್ಟು ಪ್ರಾಕೃತ ಶರೀರ ಅಂತ ಅರ್ಥ ಮಾಡ್ಕೊಂಡಾಗಾಯ್ತಲ್ಲ. ಚತುರ್ಮುಖ ಬ್ರಹ್ಮದೇವರ ಕೌಶಲದಿಂದ ನಿರ್ಮಾಣಗೊಂಡ ದೇಹ ಅಂದರೆ ಪ್ರಾಕೃತ ಶರೀರ ಅಂತ ದೇವರು ನಂಬ್ಕೊಂಡಾಗಾಯ್ತು. ಅದಕ್ಕೆ ಬತ ಇಷ್ಟೆಲ್ಲ ಸುಂದರವಾದ ದೇಹ ಇದ್ದರೂ ಕೂಡ ಚತುರ್ಮುಖನ ಸೃಷ್ಟಿಗೆ ಒಳಗಾಗ್ತಕ್ಕಂಥ ದೇಹ ತಿಳ್ಕೊಂಡದ್ದು ಅದು ನಿಜವಾಗಿ ಕೂಡ ಆಶ್ಚರ್ಯ ಮತ್ತು ಖೇದಾರ್ಹವಾದ ವಿಷಯ ಅಂತೆ. ಅದಕ್ಕೆ ಆಚಾರ್ಯ ಮಂತ್ರರು ವ್ಯಾಖ್ಯಾನ ಮಾಡಿದ್ದಾರೆ ಇಷ್ಟು ಅಂತ. ಅವನು ಭಗವಂತ ಸೃಷ್ಟಿ ಸ್ಥಿತಿ ಮೈತ್ರಿಯನ್ನು ಸಂಧಿಸಿದಾಗ ನಿಮ್ಮಂಥ ಮಹಾನುಭಾವರು ಕೃಷ್ಣನಿಂದ ವಿಮುಖನಾದಾಗ, ಕೃಷ್ಣನಿಂದ ವಿಮುಖರಾಗಿರ್ತಾರೆ, ದೈವಾದ ಅಧರ್ಮಶೀಲರಾಗಿದ್ದಾರೆ, ಅವರ ಅನುಗ್ರಹಕ್ಕೋಸ್ಕರ ನಿಮ್ಮ ಭಗವಂತನ ವಿಭೂತಿ ರೂಪಕ್ಕೆ ಪಾತ್ರರಾಗಿರ್ತಕ್ಕಂಥ ನಿಮ್ಮಂಥವರೆಲ್ಲ ಓಡಾಡ್ತಾ ಇದ್ದಾರೆ ಅಂಥೇಳಿ ವಿದುರ ಮೈತ್ರೇಯರನ್ನು ಸಂಧಿಸಿ ಆ ಸೃಷ್ಟಿ ಸ್ಥಿತ್ಯಾದಿಗಳ ವಿಸ್ತಾರವನ್ನು ತತ್ವಗಳನ್ನು ಹೇಳಬೇಕು ಅಂತ ಹೇಳಿದಾಗ ಕೃಷ್ಣ ಪರಮ ಅವರು ಉಪದೇಶ ಕೊಡ್ತಾ ಇದ್ದಾರೆ. ವಿದುರನೆಯೇ ಭಗವಂತ ಎಲ್ಲರನ್ನು ಮದ್ಯಪಾನ ಮಾಡಿಸಿ ಸಾಯಿಸ್ತಾನೆ, ಆದರೆ ವಿದುರ ಮಾತ್ರ ಹಿಂಬಾಲಿಸಿಕೊಂಡು ಬರ್ತಾನೆ. ಅವನಿಗೆ ಮಾತ್ರ ಕರೆದು ಆ ಅಶ್ವತ್ಥ ಮರದ ಕೆಳಗೆ, ಯಾಕೆಂದರೆ 36 ವರ್ಷದ ಹಿಂದೆನೇ ಒಂದು ಸತಿ ಉಪದೇಶ ಮಾಡಿದ್ದ, ಈಗ ಮತ್ತೆ ಅವನು ಹಿಂಬಾಲಿಸಿಕೊಂಡು ಬಂದ ಉದ್ಧವ. ಆವಾಗ ಆ ಅಶ್ವತ್ಥ ಮರದಲ್ಲಿ ಅವನು ಅಂತಿಮವಾಗಿ ಪರಂಧಾಮಕ್ಕೆ ಹೋಗುವ ವೇಳೆ ಅವನನ್ನು ಕರೆದು ಅವನಿಗೆ ತತ್ವಜ್ಞಾನ ಎಂಬ ಸೋಮಪಾನ ಮಾಡಿಸಿದ. ಅದ ನಂತರ ಅವನನ್ನು, ಹೋಗಪ್ಪ ನೀವು ಹೋಗು, ಇಲ್ಲಿ ಇರಬೇಡ, ಆ ಬದರಿಗೆ ಹೋಗಿ ಅಲ್ಲಿ ಕಲಾಪಗ್ರಾಮ ನಿವಾಸಿಗಳು ಉಪದೇಶ ಮಾಡುವಂತ ಹೇಳಿದ. ಆಗ ರಹಸ್ಯವಾಗಿ ನಾನು ನಿನಗೆ ತತ್ವಜ್ಞಾನವನ್ನು ಕೊಡ್ತೇನೆ ಮಗು, ಅಂದರೆ ನೀನು ನನ್ನನ್ನು ತುಂಬ ಸಂತೋಷಗೊಳಿಸಿದ್ದೆ ಅಂತ ಹೇಳಿ ಅಕ್ಕರೆಯಿಂದ ಅವನನ್ನು ಕರೆದು ಅವನಿಗೆ ತತ್ವಜ್ಞಾನ ಉಪದೇಶ ಮಾಡಿದ. ಅದೇ ಸಂದರ್ಭದಲ್ಲಿ ಅಲ್ಲಿ ಮೈತ್ರಿಯರು ಬಂದು ಕೇಳಿದ್ದಾರೆ ಭಗವತ್ ಸಂಕಲ್ಪಕ್ಕನುಸಾರವಾಗಿ. ಅವನಲ್ಲಿ ಭೇಟಿಯಿಂದಾಗಿ ಮತ್ತೆ ಸೀದಾ ಬದಲಿಗೆ ಹೋಗ್ತಾನೆ. ಯಾಕೆಂದರೆ ವಾಯುದೇವರಿಗೆ ಆವೇಶವುಳ್ಳಂತಹ ಉದ್ದವನಿಗೆ ಭಗವಂತ ಉಪದೇಶ ಮಾಡಿದ. ಯಾಕೆಂದರೆ ಯಾರ ಕೈಯಲ್ಲಿ ಜ್ಞಾನ ಕೊಟ್ಟರೆ ಅದು ಸರಿಯಾಗಿ ಮುಟ್ಟುತ್ತೋ ಅವ್ರ ಕೈಯಲ್ಲೇ ಬರಬೇಕು. ಹಾಗಾಗಿ ಉದ್ದವನಲ್ಲಿ ವಾಯುದೇವರ ಆವೇಶ ಇರುವುದರಿಂದಾಗಿ ವಾಯುದೇವರನ್ನು ಕೇಂದ್ರೀಕರಿಸಿ ಉಪದೇಶ ಕೊಟ್ಟಾಗ ಉದ್ದವ ಅದನ್ನು ತುಂಬಿಕೊಂಡು 3 ವರ್ಷದ ತನಕ ಬದರಿಯಲ್ಲಿ ನಿಂತು ಎಲ್ಲ ಕಲಾಪ ಗ್ರಾಮ ನಿವಾಸಿಗಳು ಉಪದೇಶ ಮಾಡಿ ಅವನು ಸ್ವರ್ಗಸ್ಥನಾದ. ಅದಕ್ಕೆ ತೇನೇ ಬ್ರಹ್ಮ ಹೃದಯ ಆದಿಕವಿ, ಆದಿಕವಿ ಎನಿಸ್ಕೊಂಡ ಯಾರು? ಕವಿ ಬೃಹಸ್ಪತಿ. ಅವನು ಆದಿ ಕಾರಣ ಯಾರಿಗೆ? ಉದ್ದವರಿಗೆ. ಅವರಿಗೆ ಹೃದಯ ಪ್ರೀತಿಯಿಂದ ಯಾರಿಗೂ ಕೊಡದೇ ಇದ್ದಂತಾಗ ಉಪದೇಶ ಕೊಟ್ಟ. ಅಲ್ಲಿರ್ತಕ್ಕಂಥ ವಾಯುದೇವರ ಮೇಲೆ ಪ್ರೀತಿ ಇದ್ದ, ವಾಯುದೇವರ ಆವಿಷ್ಟನಾದ ಪವನಾವೇಶಯುಕ್ತನಾಗಿರ್ತಕ್ಕಂತಹ ಉದ್ದವರಿಗೆ ಜ್ಞಾನ ಕೊಟ್ಟ, ಪ್ರೀತಿಯಿಂದ ಕೊಟ್ಟ. ಅದು ಕೃಷ್ಣಪರವಾಗಿ ತೆರೆದುಕೊಳ್ಳುವಂಥ ಕವಿ ಅಂದ್ರೆ ಬೃಹಸ್ಪತಿ ಆಚಾರ್ಯರು ಅಂತ ಅರ್ಥ ಇದೆ. ಅವನು ಕಾರಣ ಯಾರಿಗೆ? ಉದ್ದವನಿಗೆ. ಹೇಗೆ? ಬೃಹಸ್ಪತ್ಯಾಚಾರ ಅಂಶ ಸಂಭೂತ, ಅವನು ಅವನಿಗೆ ಪ್ರೀತಿಯಿಂದ ಕೊಟ್ಟ. ಬೇರೆ ಎಲ್ಲ ಮದ್ಯಪಾನ ಮಾಡಿಸಿ ಸಾಯಿಸಿಬಿಟ್ಟ, ಇವನಿಗೆ ಮಾತ್ರ ಸೋಮಪಾನ ಮಾಡಿಸಿ ಅವನು ಕಳಿಸಿದ್ದಾನೆ. ಇದೇ ಇರತಕ್ಕಂಥ ಅದನ್ನ ಉಪದೇಶದಿಂದ ಬರೆದಿರ್ತಕ್ಕಂತಹ ಮೈತ್ರಿ ನಿಯುಕ್ತರಾಗಿದ್ದಾರಪ್ಪ, ನಾನು ಉಪದೇಶ ಮಾಡೋದಿಲ್ಲ ಅಂತ ಉದ್ದವ ಹೇಳಿ ಹೊರಟೋಗ್ತಾನೆ. ಆವಾಗ ಅದನ್ನು ಮತ್ತೆ ಅನಿಸಿಕೊಂಡು ಬಂದಾಗ ಆ ಗಂಗಾ ನದಿ ದ್ವಾರದಲ್ಲಿ ಮೈತ್ರಿಯರು ಸಿಕ್ಕಿದ್ದಾರೆ. ಈ ಪರಂಪರೆ ಹೇಗಿದೆ ಅಂದರೆ ಎರಡು ರೀತಿಯಾಗಿ ಭಾಗವತ ಸಂಪ್ರದಾಯ ಬಂದಿದೆ. ಒಂದು ನಿನ್ನೆ ಹೇಳಿ ಆಯಿತು, ಇನ್ನೊಂದು ವಿಶೇಷವಾಗಿ ಭಗವಂತ ಶೇಷದೇವ ಪಂಚರಾತ್ರ ಆಗಮನ ಪ್ರವರ್ತಕ ಭಗವಂತನಿಂದ ಅಲ್ಲಿ ಸಂಕರ್ಷಣಮೂರ್ತಿ. ಯಾಕೆಂದರೆ ಸಂಕರ್ಷಣಮೂರ್ತಿ ಶೇಷದೇವ ಪಂಚರಾತ್ರ ಆಗಮದ ಪ್ರವರ್ತಕ, ಅವನಿಂದಾಗಿ ಜ್ಞಾನ ಯಾರಿಗೆ ಬಂತು ಅಂದರೆ ಸನತ್ ಕುಮಾರರಿಗೆ ಬಂತು. ಸನತ್ ಕುಮಾರರಿಂದ ಸಾಂಖ್ಯಾಯರಿಗೆ ಬಂತು, ಸಾಂಖ್ಯಾಯರಿಂದ ಪರಾಶರ ಪುರಸ್ಥರಿಗೆ ಬಂತು, ಪರಾಶರಿಂದ ಮೈತ್ರಿಯರಿಗೆ ಬಂತು, ಮೈತ್ರಿಯರಿಂದ ಇಲ್ಲ. ಹೀಗೆ ಪರಂಪರೆಯನ್ನು ಅದು ನಮಗೆ ಆ ತೃತೀಯ ಸ್ಕಂದದಲ್ಲಿ ಸ್ಪಷ್ಟವಾಗ್ತಾ ಇದೆ. ಆ ಜನ್ಮಸ್ಥಿತಿ ಸೈಮನಕ್ಕೋಸ್ಕರ ಅವತಾರ ಮಾಡಿದ ಆ ಭಗವಂತನ
ಧರ್ಮಗಳನ್ನು ಚೆನ್ನಾಗಿ ಹೇಳ್ರಿ ಅಂತ ಹೇಳಿದಾಗ ಎಲ್ಲ ಸೃಷ್ಟಿ ಸ್ಥಿತ್ಯಾದಿಗಳ ಹೇಗೆ ಮಾಡಿದ ಎಂಬುದನ್ನು ವಿದುರನಿಗೆ ಮೈತ್ರಿ ಹೇಳ್ತಾರೆ. ವಸ್ತುತಸ್ತು ನಾ ಶೂದ್ರಾಯ ಮತಿಂದ ಧ್ಯಾ ಚತುರ್ಥ ವರ್ಣದವನಿಗೆ ಉಪದೇಶ ಮಾಡಬಾರದು ಹೊಂದಿದೆ. ಆದರೆ ಇದು ತುಂಬ ಗಹನವಾದ ವಿಷಯವನ್ನೆಲ್ಲ ಮೈತ್ರಿಯರು ಉಪದೇಶ ಮಾಡ್ತಾರೆ ವಿದುರನಿಗೆ. ಇದು ಸರಿಯೇ ಅಂತ ಹೇಳಿದರೆ ಅದು ವಿದುರ ಅಪರೋಕ್ಷ ಜ್ಞಾನಿ ಯಮದೇವರ ಅವತಾರ. ಯಮದೇವರ ಅವತಾರ ಅಪರೋಕ್ಷ ಜ್ಞಾನಿಯಾದವರಿಗೆ ಆ ಜ್ಞಾನದಲ್ಲಿ ಅಧಿಕಾರ ಇದ್ದೇ ಇರುತ್ತೆ. ವಸ್ತುತಸ್ತು ಕರ್ಣ, ಕರ್ಣ ನಿಜವಾಗಿಯೂ ಕೂಡ ಯಾರ ಅವತಾರ? ಸೂರ್ಯನ ಅವತಾರ. ಅವನು ನಿಜವಾಗಿಯೂ ಕೂಡ ಕ್ಷತ್ರಿಯೋಚಿತ ಸಂಸ್ಕಾರ ಆಗಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಯಥಾವ್ರಾತ್ಯೋ ವಿದೋತ್ತಮ, ಕ್ಷತ್ರಿಯೋಚಿತ ಸಂಸ್ಕಾರ ಆಗಿದ್ದರೂ ಕೂಡ ಫಸ್ಟ್ ಕ್ಲಾಸ್ ಆಗಿ ವೇದಾದಿಯನ್ನು ಅಧ್ಯಯನ ಮಾಡಿದ್ದಾರೆ. ಅವನು ಬ್ರಹ್ಮಾಸ್ತ್ರ ಬಿಟ್ಟರೆ ಅದು ಕೆಲಸ ಮಾಡುತ್ತೆ? ಅದು ಹೇಗ್ರಿ? ಅವನು ಉಪನಯನಾಗದೆ ಮಂತ್ರೋಪದೇಶ ಮಾಡಿದರೆ, ಜಪ ಮಾಡಿದರೆ ಏನು ಕೆಲಸ ಮಾಡುತ್ತಾ? ಹಾಗಾಯಿತು, ಕ್ಷತ್ರಿಯೋಚಿತ ಸಂಸ್ಕಾರ ಆಗಿಲ್ಲ ಅವನಿಗೆ. ಆದರೆ ಎಲ್ಲ ವೇದ ಓದಿದ, ಎಲ್ಲ ವೇದಗಳು ಓದಿದ ಅಂತ ಸ್ಪಷ್ಟ ಹೇಳ್ತಾ ಇದೆ. ಹೇಗಾಯಿತು? ಅವರಿಗೆ ಅಪರೋಕ್ಷ ಜ್ಞಾನಿ ಅವನಾದ್ರಿಂದಾಗಿ ಅವನು ಯಾವ ರೀತಿಯಲ್ಲಿ ಇದ್ದರೂ ಕೂಡ ಅವನಿಗೆ ವಿದುರಾದೀನ ಅಪರೋಕ್ಷ ಜ್ಞಾನಿತ್ವ ವಿಶೇಷ. ವಿದುರಾದಿಗಳು ಅಪರೋಕ್ಷ ಜ್ಞಾನಿಗಳಾದ್ರಿಂದಾಗಿ ಅವರಿಗೆ ಅಧಿಕಾರ ಇರಲಿ. ದೊಡ್ಡ ದೇವತಾಂಶ ಅವತಾರ ಅವರಿಗೆಲ್ಲ ಇರಲಿ. ಅದು ಇವರಿಗೆ ಉಪದೇಶ ಮಾಡಿದ್ದು ಏನೋ ತಪ್ಪಲ್ಲ ಅಂತ ಅದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಮೈತ್ರಿಯಿಂದ ವಿದುರ ಉಪದೇಶ ಮಾಡದ ಎಂಬುದಾಗಿ ತಿಳ್ಕೊಳ್ಬೇಕು. ಹೀಗೆ ಚಿಕ್ಕವರಾಗಿರ್ತಕ್ಕಂಥ ಮೈತ್ರಿಯರಿಂದ ಅವರು ಹೇಳತಕ್ಕಂಥ ವಿದ್ಯೆಯನ್ನು ಅದರಲ್ಲಿ ರಥನಾದ, ಆಸಕ್ತನಾದ, ಕೇಳಿದ, ಅದಕ್ಕೆ ವಿದ್ಯಾರಥೆ ವಿದುರ ಅಂತ ಅವನಿಗೆ ಹೆಸರು ಬಂತು. ಇಷ್ಟು ಹೇಳಿ ಸೃಷ್ಟಿ ವಿಸ್ತಾರವನ್ನು ಹೇಳಿ ಹೇಳಿದ ಅವರು ಮೈತ್ರಿಯರು. ಭಗವಂತ ಮೊದಲು ಸೃಷ್ಟಿಗಿಂತ ಮೊದಲು ಹೇಗಿತ್ತು, ಹೇಗೆ ಸೃಷ್ಟಿಯಾಯಿತು, ಅದೆಲ್ಲ 23 ತತ್ವಗಳ ಸೃಷ್ಟಿ. ಆ 23 ತತ್ವಗಳ ಸೃಷ್ಟಿಯಾದ ನಂತರ ಅಲ್ಲಿ ಏನು ನಡೆಯಿತು, ಅದರಿಂದ ಮತ್ತೆ ಹೇಗೆ ಬ್ರಹ್ಮದೇವರ ಬ್ರಹ್ಮಾಂಡ ಸೃಷ್ಟಿಯಾಗಿ ಬ್ರಹ್ಮದೇವರ ದೇಹ ಸೃಷ್ಟಿಯಾಯಿತು, ಆ ದೇಹದಲ್ಲಿ ಇಂದ್ರಿಯ ಬೋಧಗಳು ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಹೇಗೆ ಪ್ರವೇಶ ಮಾಡಿದರು, ಮುಂದೆ ಬ್ರಹ್ಮದೇವರು ಏನು ಮಾಡಿದರು, ಅವರು ಮಾಡಿದ ಸೃಷ್ಟಿ ಅಂತಹದ್ದು ಇದೆಲ್ಲ ನಾಳೆ ನೋಡೋಣ ಅಂತ ಇವತ್ತಿನ ಉಪನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೀನಿ.